I gave by my book. Who are the lowest rung of the stupa? It's a woman. If the foundation of a building begins to collapse, it is first the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಎಲ್ಲರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳು. December 9, 1947 November 26, 1949 ತನಕ ಸಂವಿಧಾನದ ರಚನೆಯನ್ನು ಪೂರ್ಣಗೊಳಿಸಿ ಈ ದಿನ ಸರ್ಕಾರಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಲಾಯಿತು. ಹೀಗೆ ಸಮರ್ಪಿಸಿದ ಸಂವಿಧಾನ January 26, 1950 ಜಾರಿಗೆ ಬಂತು. ಸಂವಿಧಾನ ಸಮರ್ಪಣಾ ದಿನದ ನೆನಪಿಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಯಶಸ್ವಿಗೆ ಅಗತ್ಯವಾದ 7 ಅಂಶಗಳನ್ನು ಪಟ್ಟಿ ಮಾಡ್ತಾರೆ. ಈ ದಿನ ಈ 7 ಅಂಶಗಳನ್ನು ನಿಮ್ಮೆದುರು ಮಂಡಿಸೋದು ಹೆಚ್ಚು ಅರ್ಥಪೂರ್ಣ ಮತ್ತು ಪ್ರಸ್ತುತತೆ ಅಂತ ಭಾವಿಸಿ ಓದ್ತಾ ಇದ್ದೇನೆ. ಆಧುನಿಕ ಸಂಸದೀಯ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟರಿ ಡೆಮೊಕ್ರಸಿಯ ಯಶಕ್ಕಾಗಿ ಅವಶ್ಯವಿದ್ದ ಸಂಗತಿಗಳು. ಪ್ರಜಾಪ್ರಭುತ್ವ ವಿಧಾನದಿಂದ ಶಾಸನ ಸಂಸ್ಥೆಯನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲು ಅವಶ್ಯಕವಿದ್ದ ಸಂಗತಿಗಳಾವುವು ಎನ್ನುವುದು ಚರ್ಚೆಯ ವಿಷಯ. ಈ ವಿಷಯವನ್ನು ಕುರಿತು ಚರ್ಚಿಸುವ ಮೊದಲು ಅದನ್ನು ಕುರಿತಾದ ಹಿನ್ನೆಲೆಯ ಬಗೆಗೆ ಕೆಲವು ಪ್ರಾಥಮಿಕ ಸಂಗತಿಗಳನ್ನು ಇಲ್ಲಿ ನಮೂದಿಸುವೆ. ಮೊದಲ ಸಂಗತಿ ಎಂದರೆ ಪ್ರಜಾಪ್ರಭುತ್ವದ ಸ್ವರೂಪವು ನಿರಂತರವಾಗಿ ಬದಲಾಯಿಸುತ್ತಾ ಬಂದಿದೆ. ನಾವು ಯಾವ ಪ್ರಜಾಪ್ರಭುತ್ವವನ್ನು ಕುರಿತು ಮಾತನಾಡುವೆವೋ ಆ ಪ್ರಜಾಪ್ರಭುತ್ವ ಒಂದೇ ಸ್ವರೂಪದ್ದಾಗಿ ಉಳಿದಿಲ್ಲ. ಗ್ರೀಕ್ ಜನರ ಅಥೇನಿಯಂ ಪ್ರಜಾಪ್ರಭುತ್ವವನ್ನೇ ಅಥೇನಿಯನ್ ಡೆಮೊಕ್ರಸಿ ಎನ್ನೇ ತೆಗೆದುಕೊಳ್ಳಿ. ಈ ಅಥೇನಿಯನ್ ಪ್ರಜಾಪ್ರಭುತ್ವ ಹಾಗೂ ಇಂದಿನ ನಮ್ಮ ಪ್ರಜಾಪ್ರಭುತ್ವದ ಕಲ್ಪನೆಗಳಲ್ಲಿ ತುಂಬಾ ಅಂತರವಿದೆ. ಅಥೇನಿಯನ್ ಪ್ರಜಾಪ್ರಭುತ್ವದಲ್ಲಿ 50% ಜನ ಗುಲಾಮರು, ನಿಜವಾಗಿ ಸ್ವತಂತ್ರರಾದ ಜನ 50% ಮಾತ್ರ. ಉಳಿದ 50% ಗುಲಾಮರಿಗೆ ಶಾಸನ ಸಂಸ್ಥೆಯಲ್ಲಿ ಯಾವುದೇ ಬಗೆಯ ಸ್ಥಾನವಿರಲಿಲ್ಲ. ಅಥೇನಿಯನ್ ಪ್ರಜಾಪ್ರಭುತ್ವ ಹಾಗೂ ಆಧುನಿಕ ಪ್ರಜಾಪ್ರಭುತ್ವದಲ್ಲಿರುವ ವ್ಯತ್ಯಾಸವನ್ನು ತೋರಿಸಲು ಇದೊಂದು ಸಂಗತಿ ಸಾಕು. ನಿಮ್ಮ ಗಮನವನ್ನು ಸೆಳೆಯಬೇಕೆಂದು ಮೊದಲಿಗೆ ನನಗನ್ನಿಸುವ ಮೂರನೆಯ ಸಂಗತಿ ಎಂದರೆ ಯಾವ ಒಂದು ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ಸ್ವರೂಪವು ಒಂದೇ ಬಗೆಯದಾಗಿ ಉಳಿದಿಲ್ಲವೆಂಬುದು. ಇಂಗ್ಲೆಂಡಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. 1688 ಆ ದೇಶದಲ್ಲಿ ನಡೆದ ಕ್ರಾಂತಿಗೆ ಮೊದಲಿನ ಅಲ್ಲಿನ ಪ್ರಜಾಪ್ರಭುತ್ವ ಹಾಗೂ ತದನಂತರದ ಅಲ್ಲಿನ ಪ್ರಜಾಪ್ರಭುತ್ವದ ಸ್ವರೂಪ ಕೂಡ ಒಂದೇ ಆಗಿರಲಾರದು. 1688 ಹಿಡಿದು 1832 ನಡುವಿನ ಕಾಲದ ಇಂಗ್ಲೆಂಡಿನ ಪ್ರಜಾಪ್ರಭುತ್ವ ಹಾಗೂ 1832 ಅಂಗೀಕರಿಸಲಾದ ಮೊದಲ ಸುಧಾರಣೆಯ ಕಾನೂನು ಫಸ್ಟ್ ರಿಫಾರ್ಮ್ ಬಿಲ್ ಅನುಷ್ಠಾನಕ್ಕೆ ಬಂದ ತರುವಾಯದ ಪ್ರಜಾಪ್ರಭುತ್ವ ಒಂದೇ ಎಂದು ಯಾರಾದರೂ ಅನ್ನಬಹುದು. ಪ್ರಜಾಪ್ರಭುತ್ವದ ಸ್ವರೂಪವು ಒಂದೇ ಸಮನೆ ಬದಲಾಗುತ್ತಾ ಬಂದಿದೆ. ಮೂರನೆಯ ಸಂಗತಿ ಎಂದರೆ ಪ್ರಜಾಪ್ರಭುತ್ವದ ಸ್ವರೂಪವಷ್ಟೇ ಫಾರ್ಮ್ ಬದಲಾಯಿಸದೆ ಬದಲಾಗಿದೆ ಎಂದಲ್ಲ, ಕಾಲಪ್ರವಾಹದಲ್ಲಿ ಅದರ ಗುರಿಯು ಪರ್ಪಸ್ ಬದಲಾಗುತ್ತಾ ಬಂದಿದೆ. ಪುರಾತನ ಇಂಗ್ಲಿಷ್ ಪ್ರಜಾಪ್ರಭುತ್ವದ ಉದಾಹರಣೆಯನ್ನೇ ಮತ್ತೆ ತೆಗೆದುಕೊಳ್ಳಿ. ಆಗ ಅಲ್ಲಿಯ ಪ್ರಜಾಪ್ರಭುತ್ವದ ಗುರಿ ಏನಿತ್ತು? ರಾಜನ ಅನಿರ್ಬಂಧದ ಅಧಿಕಾರಕ್ಕೆ ಕಡಿವಾಣ ಹಾಕುವುದು, ಅವನ ವಿಶಿಷ್ಟವಾದ ಹಕ್ಕುಗಳ
ಅನುಷ್ಠಾನದಿಂದ ಅವರನ್ನು ನಿವೃತ್ತರನ್ನಾಗಿ ಮಾಡುವುದು ಎಂಬುವೇ ಗುರುಗಳಾಗಿದ್ದು. ಆ ಕಾಲದ ರಾಜನು ಈ ಮಟ್ಟಕ್ಕೆ ಹೋಗಿ ಹೀಗೆನ್ನುತ್ತಿದ್ದನು, ಕಾನೂನುಗಳನ್ನು ತಯಾರಿಸುವ ಹಕ್ಕು ಪಾರ್ಲಿಮೆಂಟ್ಗೆ ಇದ್ದರೂ ರಾಜನಾದುದರಿಂದ ನಾನು ಕಾನೂನುಗಳನ್ನು ತಯಾರಿಸಬಲ್ಲೆ. ನನ್ನ ಕಾನೂನುಗಳಿಗೆ ಮೇಲಿನ ಸ್ಥಾನವನ್ನು ಕೊಡಲಾಗುವುದು. ರಾಜನ ಈ ಬಗೆಯ ದಬ್ಬಾಳಿಕೆಯಿಂದ ಪ್ರಜಾಪ್ರಭುತ್ವಕ್ಕೆ ತನ್ನ ನಿಜ ಸ್ವರೂಪದಲ್ಲಿ ಬರಲು ಸಾಧ್ಯವಾಗಲಿಲ್ಲ. ಇಂದು ಪ್ರಜಾಪ್ರಭುತ್ವದ ಗುರಿ ಏನು? ಅನಿಯಂತ್ರಿತವಾದ ರಾಜಸತ್ತೆಗೆ ಕಡಿವಾಣವನ್ನು ಹಾಕುವುದು ಆಧುನಿಕ ಪ್ರಜಾಪ್ರಭುತ್ವದ ಗುರಿಯಾಗಿದೆ. ಜನರ ಕಲ್ಯಾಣವನ್ನು ಸಾಧಿಸುವುದು ಅದರ ಗುರಿಯಾಗಿದೆ. ಪ್ರಜಾಪ್ರಭುತ್ವದ ಗುರಿಯಲ್ಲಾದ ಈ ಬದಲಾವಣೆಯು ಮಹತ್ವಪೂರ್ಣವಾದುದು. ಹೀಗಾಗಿಯೇ ನಾನು ಪ್ರಸಕ್ತ ವಿಷಯವನ್ನು ಆಧುನಿಕ ಪ್ರಜಾಪ್ರಭುತ್ವದ ಯಶಸ್ವಿ ಪ್ರಯೋಗಕ್ಕಾಗಿ ಅವಶ್ಯಕವಿದ್ದ ಸಂಗತಿಗಳು ಎಂದು ಕರೆದಿದ್ದೇನೆ. ಪ್ರಜಾಪ್ರಭುತ್ವದ ವ್ಯಾಖ್ಯೆ. ಪ್ರಜಾಪ್ರಭುತ್ವದ ವ್ಯಾಖ್ಯೆಯಾದರೂ ಏನು? ಈ ಚರ್ಚೆಯನ್ನು ಮುಂದುವರಿಸುವ ಮೊದಲು ಪ್ರಜಾಪ್ರಭುತ್ವದ ಪದ ಪ್ರಯೋಗದಲ್ಲಿ ಇರುವ ಪರಿಕಲ್ಪನೆಯನ್ನು ಸ್ಪಷ್ಟವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿ. ರಾಜ್ಯಶಾಸ್ತ್ರಜ್ಞರು, ಲೇಖಕರು, ಸಮಾಜಶಾಸ್ತ್ರಜ್ಞರು ಹಾಗೂ ಬೇರೆ ಅದೆಷ್ಟೋ ಜನರು ತಮ್ಮ ತಮ್ಮ ನೆಲೆಯಿಂದ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಮಾಡಿದ್ದಾರೆ. ನನ್ನ ಅಂಶವನ್ನು ಸ್ಪಷ್ಟಗೊಳಿಸಲೆಂದು ಇಂಥವುಗಳ ಪೈಕಿ ಕೇವಲ ಎರಡನ್ನು ಮಾತ್ರ ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ. ವಾಲ್ಟರ್ ಬೆಗ್ಹೋರ್ಟ್ ಅವರು ಇಂಗ್ಲಿಷ್ ಸಂವಿಧಾನವನ್ನು ಕುರಿತು, ಇಂಗ್ಲಿಷ್ ಕಾನ್ಸ್ಟಿಟ್ಯೂಷನ್ ಎನ್ನುವ ಜಗತ್ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಜಾಪ್ರಭುತ್ವದ ಸುಸ್ಪಷ್ಟವಾದ ಚಿತ್ರವನ್ನು ಬರೆಯಲು ಪ್ರಯತ್ನಿಸಲಾಗಿದೆ. ಈ ಗ್ರಂಥದಲ್ಲಿ ಅವರು ಚರ್ಚೆಯನ್ನಾಧರಿಸಿ ನಡೆಯುವ ಶಾಸನ ವ್ಯವಸ್ಥೆ, ಗವರ್ನಮೆಂಟ್ ಬೈ ಡಿಸ್ಕಷನ್ ಎಂಬುದಾಗಿ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಮಾಡಿರುವರು. ಇನ್ನು ಅಬ್ರಹಾಂ ಲಿಂಕನ್ ಮಾಡಿದ ವ್ಯಾಖ್ಯೆಯನ್ನು ನೋಡೋಣ. ದಕ್ಷಿಣದ ರಾಜ್ಯಗಳೊಡನೆ ನಡೆದ ಯುದ್ಧವು ಮುಗಿದ ತರುವಾಯ ಗ್ಯಾಟಿಸ್ಬರ್ಗ್ ಎಂಬಲ್ಲಿ ಮಾಡಿದ ತನ್ನ ಹೆಸರಾಂತ ಭಾಷಣದಲ್ಲಿ ಆತನು ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಜನರ ಸರ್ಕಾರ, ಜನರು ನೇಮಕ ಮಾಡಿದ ಸರ್ಕಾರ ಮತ್ತು ಜನರಿಗಾಗಿ ದುಡಿಯುವ ಸರ್ಕಾರ, ಎ ಗವರ್ನಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಎಂದು ಮಾಡಿದರು. ಇನ್ನು ಇಂಥ ಅವೆಷ್ಟೋ ವ್ಯಾಖ್ಯಾನಗಳನ್ನು ಹೆಸರಿಸಬಹುದು. ನನ್ನ ಮಟ್ಟಿಗೆ ಹೇಳುವುದಾದರೆ, ನಾನು ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಬೇರೆ ಪದಗಳಲ್ಲಿ ಬೇರೆ ರೀತಿಯಲ್ಲಿ ಗ್ರಹಿಸಲು ಪ್ರಯತ್ನಿಸುತ್ತೇನೆ. ಇಂದು ಅದೇ ಪ್ರಜಾಪ್ರಭುತ್ವದ ನಿಜವಾದ ವ್ಯಾಖ್ಯೆಯಾಗಲು ಸಾಧ್ಯವೆಂದು ನನಗೆ ಅನ್ನಿಸುತ್ತದೆ. ನನ್ನ ವ್ಯಾಖ್ಯಾನ ಹೀಗಿದೆ: ಜನರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಹಿಂಸೆ ರಹಿತವಾದ ಮಾರ್ಗಗಳಿಂದ ಕ್ರಾಂತಿಕಾರಕವಾದ ಬದಲಾವಣೆಗಳನ್ನು ಉಂಟು ಮಾಡುವ ಶಾಸನ ಪದ್ಧತಿ ಎಂದರೇನೆ ಪ್ರಜಾಪ್ರಭುತ್ವ. ಯಾವ ಶಾಸನ ವಿಧಾನದಿಂದ ಆಡಳಿತ ರೂಢರಾದವರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಮೂಲಭೂತವಾದ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುವುದೋ, ಇಂಥ ಬದಲಾವಣೆಗಳನ್ನು ಸ್ವೀಕರಿಸುವಾಗ ಜನರು ಹಿಂಸಾ ಮಾರ್ಗವನ್ನು ಅವಲಂಬಿಸುವುದಿಲ್ಲವೋ, ಅಲ್ಲಿ ಪ್ರಜಾಪ್ರಭುತ್ವವು ನೆಲೆಸುತ್ತದೆ. ಇದೇ ಪ್ರಜಾಪ್ರಭುತ್ವದ ನಿಜವಾದ ಒರೆಗಲ್ಲು ಎಂದು ನಾನು ಭಾವಿಸುತ್ತೇನೆ. ನೀವು ಒಂದು ಪದಾರ್ಥದ ಗುಣಗ್ರಹಣಗಳನ್ನು ಮಾಡುವಾಗ ಅದನ್ನು ಕಠೋರವಾದ ಒರೆಗಲ್ಲಿಗೆ ಹಚ್ಚುವುದು ಅವಶ್ಯಕ. ಅಂದಾಗಲೇ ಅದರ ನಿಜವಾದ ಪರೀಕ್ಷೆಯಾಗುತ್ತದೆ. ನಾನು ಪ್ರಜಾಪ್ರಭುತ್ವದ ಈ ವ್ಯಾಖ್ಯೆಯನ್ನೇ ಒರಗೆಲ್ಲೆಂದು ಬಳಸುತ್ತೇನೆ. ಇಂಥ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದು ಹೇಗೆ ಎಂಬುದನ್ನು ಕುರಿತು ಮುಖ್ಯವಾಗಿ ಬರೆಯಲಿದ್ದೇನೆ. ಪ್ರಜಾಪ್ರಭುತ್ವವನ್ನು ಕುರಿತು ಬರೆದ ಯಾವ ಲೇಖಕನೂ ಅದು ಯಶಸ್ವಿಯಾಗಲು ಅವಶ್ಯಕವಿದ್ದ ಅಂಶಗಳು ಯಾವುವು ಎಂಬ ಬಗೆಗೆ ಮೂಲಭೂತವಾದ ಅಧಿಷ್ಠಾನಗಳನ್ನು ಸ್ಪಷ್ಟವಾಗಿ ಹೇಳಿಟ್ಟಿಲ್ಲ. ಹೀಗಾಗಿ
ಪ್ರಜಾಪ್ರಭುತ್ವದ ಪ್ರಯೋಗಗಳು ನಡೆದ ದೇಶಗಳ ಇತಿಹಾಸವನ್ನು ಪರಿಶೀಲಿಸಿ ಪ್ರಜಾಪ್ರಭುತ್ವದ ಅಪಯಶಗಳ ಕಾರಣಗಳನ್ನು ಕಂಡುಹಿಡಿದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿದೆ. ನಾವಿನ್ನು ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಅವಶ್ಯಕವಿರುವ ಸಂಗತಿಗಳನ್ನು ಕ್ರಮವಾಗಿ ಯೋಚಿಸೋಣ. ಪಾಯಿಂಟ್ ಒನ್, ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲು ಬೇಕಿದ್ದ ಮೊದಲ ಅವಶ್ಯಕ ಅಂಶವೆಂದರೆ ಸಮಾಜ ವ್ಯವಸ್ಥೆಯಲ್ಲಿ ವಿಷಮತೆ ಇರಕೂಡದೆಂಬುದು. ದಮನಕ್ಕೆ ಒಳಗಾದ ವರ್ಗವು ಇರಬಾರದು. ಎಲ್ಲ ಬಗೆಯ ಹಕ್ಕು ಮತ್ತು ಅಧಿಕಾರ ಕೇಂದ್ರೀಕೃತಗೊಂಡ ವರ್ಗ ಒಂದು ಬದಿಗೆ ಹಾಗೂ ಎಲ್ಲ ಬಗೆಯ ಹೊರೆಯನ್ನು ಹೊರುವ ದಮನಿತ ವರ್ಗ ಇನ್ನೊಂದು ಬದಿಗೆ ಎಂಬ ವಿಭಜನೆ ಇರಕೂಡದು. ಹಿಂಸಾತ್ಮಕವಾದ ಕ್ರಾಂತಿಯ ಬೀಜಗಳು ಈ ಬಗೆಯ ವಿಷಮತೆ, ಈ ಬಗೆಯ ಅನ್ಯಾಯಕಾರಕ ವಿಭಜನೆ ಮತ್ತು ಅದನ್ನಾಧರಿಸಿದ ಸಮಾಜ ರಚನೆಗಳಲ್ಲಿ ಇರುತ್ತದೆ. ಹೀಗಾಗಿ ಪ್ರಜಾಪ್ರಭುತ್ವಕ್ಕೆ ಅವುಗಳ ಪರಿಮಾರ್ಜನೆಯನ್ನು ಮಾಡುವುದು ಅಸಾಧ್ಯವೆನಿಸುತ್ತದೆ. ಲಿಂಕನನು ತನ್ನ ಇದೇ ಗ್ಯಾಟಿಸ್ಬರ್ಗ್ ಭಾಷಣದಲ್ಲಿ ಹೀಗೆಂದಿದ್ದನು, ಸ್ವಂತದ ವಿರುದ್ಧ ವಿಭಜಿಸಲ್ಪಟ್ಟ ಮನೆಯು ತಾಳಿಕೆಗೆ ಬರಲಾರದು. ಎ ಹೌಸ್ ಡಿವೈಡೆಡ್ ಅಗೇನೆಸ್ಟ್ ಇಟ್ ಸೆಲ್ಫ್ ಕೆನಾಟ್ ಸ್ಟಾರ್ಟ್ ಎನ್ನುವ ಅವನ ಮಾತಿನ ಅರ್ಥವು ಜನರಿಗೆ ಪೂರ್ತಿಯಾಗಿ ತಿಳಿಯಲಿಲ್ಲ. ಅವನು ಹೇಳಿದ್ದೇನೋ, ಅಮೆರಿಕೆಯ ಉತ್ತರ ಹಾಗೂ ದಕ್ಷಿಣದ ಸಂಸ್ಥಾನಗಳ ನಡುವಿನ ಜಗಳಗಳನ್ನು ಕುರಿತು. ವಿಭಜಿಸಲ್ಪಟ್ಟ ಮನೆಯು ತಾಳಿಕೆಗೆ ಬರಲಾರದು ಎಂದೆನ್ನುವಲ್ಲಿ ನೀವು ದಕ್ಷಿಣದ ಕಡೆಯ ಜನ ಹಾಗೂ ನಾವು ಉತ್ತರದ ಕಡೆಯ ಜನ ವಿಭಜಿಸಲ್ಪಟ್ಟರೆ, ಒಬ್ಬರ ವಿರುದ್ಧವಾಗಿ ಒಬ್ಬರು ನಿಂತರೆ, ನಾವು ಪರಕೀಯ ಹಗೆಗಳ ವಿರುದ್ಧ ತಡೆದು ನಿಲ್ಲಲಾರೆವು ಎಂದೇ ಅವನು ಹೇಳಬಯಸಿದ್ದನು. ಆದರೆ ಇದಕ್ಕಿಂತಲೂ ಹೆಚ್ಚು ಆಳ ಹಾಗೂ ಮಹತ್ವಪೂರ್ಣವಾದ ಅರ್ಥವು ಅವನ ಈ ಮಾತಿನಲ್ಲಿ ತುಂಬಿದೆ ಎಂದು ನನಗೆ ಅನ್ನಿಸುತ್ತದೆ. ವರ್ಗ ವರ್ಗಗಳಲ್ಲಿ ಇರುವ ಅಂತರ ಹಾಗೂ ವರ್ಗ ಸಂಘರ್ಷಗಳು ಪ್ರಜಾಪ್ರಭುತ್ವದ ಯಶಸ್ಸಿನ ಮಾರ್ಗದ ಮೇಲಿನ ದೊಡ್ಡ ಅಡೆತಡೆಯಾಗಿದೆ ಎಂಬುದೇ ಈ ಅರ್ಥವೆಂಬುದು ನನ್ನ ಅಭಿಪ್ರಾಯ. ಸಾರಾಂಶದಲ್ಲಿ, ವರ್ಗ ಸಂಘರ್ಷಗಳು ಇರುವ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ. ಹಾಗಾಗಿ ನಿಜವಾದ ಪ್ರಜಾಪ್ರಭುತ್ವ ವರ್ಗ ಸಂಘರ್ಷಗಳು ಇರದ ಸಾಮಾಜಿಕ ವಾತಾವರಣವನ್ನು ರೂಪಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ನಡೆಯುವುದೇನು? ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲಾರದ ದಮನಿತ ದಲಿತರು, ದಮನಿತರು ಹಾಗೂ ಹಕ್ಕುಗಳ ಸಮುಚ್ಚಯಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿರುವವರಿಗೂ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಸಮಾನ ಹಕ್ಕು ಲಭಿಸುತ್ತದೆ. ಅಂದರೆ ದಮನಿಸುವವರು ಮತ್ತು ದಮನಕ್ಕೆ ಒಳಗಾದವರು ಇಬ್ಬರಿಗೂ ಮತದಾನದ ಸಮಾನ ಹಕ್ಕು ದೊರೆಯುತ್ತದೆ. ಸಮರ್ಥರ ವರ್ಗವು ದಮನಿಸಿಕೊಳ್ಳುವ ವರ್ಗಕ್ಕಿಂತ ಬಹಳಷ್ಟು ಮಟ್ಟಿಗೆ ಕಡಿಮೆ ಸಂಖ್ಯೆಯಿದೆ. ಅಲ್ಲದೆ ನಾವು ತೀರ್ಮಾನಗಳನ್ನು ಮಾಡುವಾಗ ಬಹುತ್ವದ ತತ್ವವನ್ನು ಒಪ್ಪುವ ಕಾರಣ ಈ ಸುರಕ್ಷಿತ ಸಮರ್ಥರ ವರ್ಗವು ಸಹಜವಾಗಿ ಹಾಗೂ ಸ್ವೇಚ್ಛೆಯಿಂದ ವಿಶೇಷವಾದ ತಮ್ಮ ಹಕ್ಕುಗಳನ್ನು ಬಿಟ್ಟುಕೊಡದಿದ್ದಾಗ ಅವರ ಮತ್ತು ಕೆಳವರ್ಗದವರ ನಡುವಿನ ಅಂತರವು ಹೆಚ್ಚುತ್ತಾ ಹೋಗುತ್ತದೆ. ಈ ಅಂತರ ಪ್ರಜಾಪ್ರಭುತ್ವದ ಶಾಸನದ ನಾಶ ಹಾಗೂ ಸಲ್ಲದ ರಾಜ್ಯಾಡಳಿತಕ್ಕೆ ಜನ್ಮ ನೀಡಲು ಕಾರಣವಾಗುತ್ತದೆ. ಹೀಗಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳ ಪ್ರಜಾಪ್ರಭುತ್ವದ ಇತಿಹಾಸವನ್ನು ಅಭ್ಯಾಸಿಸಲಾಗಿ ಸಾಮಾಜಿಕ ವಿಷಮತೆ, ವರ್ಗ ವರ್ಗಗಳಲ್ಲಿ ತಲೆ ಎತ್ತಿರುವ ಅಸಮಾನತೆಯ ಕಂದರಗಳೇ ಪ್ರಜಾಪ್ರಭುತ್ವದ ಅಪಯಶಕ್ಕೆ ಕಾರಣವೆಂದು ಎನ್ನುವುದನ್ನು ನಾವು ನಿಸ್ಸಂಕೋಚವಾಗಿ ಹೇಳಬಲ್ಲೆ. ನಂಬರ್ ಟೂ, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾದ ಎರಡನೆಯ ಸಂಗತಿ ಎಂದರೆ ವಿರೋಧ ಪಕ್ಷದ ಅಸ್ತಿತ್ವ. ಈ ಸಂದರ್ಭದಲ್ಲಿ ಪಕ್ಷ ಪದ್ಧತಿಯ ಪಾರ್ಟಿ ಸಿಸ್ಟಮ್ ವಿರೋಧದಲ್ಲಿ ಮಾತನಾಡುವ ಹಲವರನ್ನು ಬೇರೆ ದೇಶಗಳಲ್ಲಿ ಇಂಗ್ಲೆಂಡಿನಲ್ಲಿಯೂ ಕಂಡಿದ್ದೇನೆ. ಇಂಗ್ಲೆಂಡಿನ ಹೆನಾಟ್ಸ್ ಸೊಸೈಟಿಯು ಪ್ರಕಟಿಸಿದ ಗ್ರಂಥದಲ್ಲಿ ಪಾರ್ಟಿ ಸಿಸ್ಟಮ್ ಪಕ್ಷ ಪದ್ಧತಿಯ ಕುರಿತು ಇಡೀ ಒಂದು ಪ್ರಕರಣವನ್ನೇ ಬರೆಯಲಾಗಿದೆ.
ಪಕ್ಷ ಪದ್ಧತಿಯು ಒಳ್ಳೆಯದೇ ಅಲ್ಲವೇ, ಅದನ್ನು ಅನುಷ್ಠಾನಕ್ಕೆ ತರಬೇಕೆ ಬೇಡವೇ ಎಂಬ ಪ್ರಶ್ನೆಗಳನ್ನು ಕೇಳಿ ಅವನ್ನು ಕುರಿತು ಅದರಲ್ಲಿ ಚರ್ಚಿಸಲಾಗಿದೆ. ಈ ಪ್ರಶ್ನೆಯನ್ನು ಕುರಿತು ಹಲವಾರು ದೃಷ್ಟಿಕೋನಗಳನ್ನು ಮಂಡಿಸಲಾಗಿದೆ. ಪಕ್ಷ ಪದ್ಧತಿಗೆ ವಿರೋಧಿಯಾದವರು ಹಾಗೂ ಅದರಿಂದ ವಿರೋಧ ಪಕ್ಷದ ಅವಶ್ಯಕತೆಯನ್ನು ಕಂಡುಬಾರದವರಿಗೆ ಪ್ರಜಾಪ್ರಭುತ್ವ ಎಂದರೇನೆಂದು ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ. ಪ್ರಜಾಪ್ರಭುತ್ವ ಎಂದರೇನು? ಇಲ್ಲಿ ನಾನೇನು ಅದರ ವ್ಯಾಖ್ಯಾನ ಹೇಳುತ್ತಿಲ್ಲ, ಬದಲು ಅದರ ಕಾರ್ಯ ಮೀಮಾಂಸೆಯನ್ನು ಮಾಡುತ್ತಿದ್ದೇನೆ. ಈ ಅರ್ಥದಿಂದ ಪ್ರಜಾಪ್ರಭುತ್ವವನ್ನು ಅಧಿಕಾರದ ಮೇಲಿನ ನಿಯಂತ್ರಣ, ವಿಟೋ ಆಫ್ ಪವರ್ ಎಂದೆನ್ನಬಹುದು. ವಂಶ ಪರಂಪರೆಯಿಂದ ಬಂದ ಸತ್ತೆ ಅಥವಾ ಅಧಿಕಾರ ಹಾಗೂ ಊಳಿಗಮಾನ್ಯ ಪದಗಳಿಗೆ ಸನಾತನ ಶಾಹಿಗೆ ವಿರುದ್ಧವಾದ ಪದವೆಂದರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ಅರ್ಥವೆಂದರೆ ಅಧಿಕಾರರೂಢ ಅನಿರ್ಬಂಧವಾದ ಸತ್ತೆಗೆ ಹಾಕಲಾದ ಒಂದು ಬಗೆಯ ಕಡಿವಾಣ. ದಬ್ಬಾಳಿಕೆಯಲ್ಲಿ ನಿಯಂತ್ರಣಕ್ಕೆ ಆಸ್ಪದವೇ ಇರಲಾರದು. ರಾಜನು ಒಂದು ಸಲ ಆಯ್ಕೆಯಾದನೆಂದರೆ ತನ್ನ ಹುಟ್ಟು ಮತ್ತು ದೈವಿಕ ಅಧಿಕಾರದಿಂದ ಅವನು ರಾಜ್ಯವನ್ನು ಆಳುತ್ತಾನೆ. ಅವನು ಪ್ರತಿ 5 ವರ್ಷಗಳಿಗೊಮ್ಮೆ ತನ್ನ ಪ್ರಜೆಗಳಲ್ಲಿಗೆ ಹೋಗಿ, ಏನ್ರಪ್ಪ ನಾನು ಒಳ್ಳೆಯ ಮನುಷ್ಯ ಹೌದು ತಾನೆ, ಕಳೆದ 5 ವರ್ಷಗಳ ನನ್ನ ಆಳ್ವಿಕೆ ನಿಮಗೆ ಮೆಚ್ಚುಗೆಯಾಗಿದೆ ತಾನೆ, ಅದು ನಿಮಗೆ ಇಷ್ಟವಾಗಿದ್ದರೆ ನನ್ನನ್ನು ಮತ್ತೆ ರಾಜನೆಂದು ಚುನಾಯಿಸುವಿರಾ ಎಂದೆನ್ನಬೇಕಿಲ್ಲ. ರಾಜನ ಸತ್ತೆಯ ಮೇಲೆ ಯಾರ ನಿಯಂತ್ರಣವೂ ಇರದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ರೂಢರಾದವರು 5 ವರ್ಷಗಳಿಗೊಮ್ಮೆ ಜನರೆದುರು ಹೋಗಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಹಾಗೆ ಹೋಗಿ ತಾವು ಅಧಿಕಾರ ಸ್ಥಾನದಲ್ಲಿ ಇರಲು ಯೋಗ್ಯರೋ ಅಲ್ಲವೋ, ಜನರನ್ನು ಪೋಷಿಸಲು ಹಾಗೂ ರಕ್ಷಿಸಲು ಸಮರ್ಥರೋ ಹೌದೋ ಅಲ್ಲವೋ ಎನ್ನುವುದನ್ನು ಕುರಿತು ಅವರು ಜನರಿಂದ ತೀರ್ಪನ್ನು ಪಡೆಯಬೇಕಿದೆ. ನಾನು ಇದನ್ನೇ ಅಧಿಕಾರದ ಮೇಲಿನ ನಿಯಂತ್ರಣ ಎನ್ನುತ್ತೇನೆ, ವಿಟೋ. ಆದರೆ ಪ್ರತಿ 5 ವರ್ಷಗಳಿಗೆ ಒಮ್ಮೆ ಮಾತ್ರ ಜನಾಭಿಪ್ರಾಯದ ತೀರ್ಪನ್ನು ಪಡೆಯುವ ಮುನ್ನ ನಡುವಿನ ಈ ಅಂತರದಲ್ಲಿ ಅನಿಯಂತ್ರಿತವಾದ ಸತ್ತೆಯನ್ನು ಅಧಿಕಾರವನ್ನು ಬಳಸಿಕೊಳ್ಳುವ ಈ ಪಂಚವಾರ್ಷಿಕ ನಿಯಂತ್ರಣದಿಂದ ನಿಜವಾದ ಪ್ರಜಾಪ್ರಭುತ್ವವು ಬರಲಾರದು. ಪ್ರಜಾಪ್ರಭುತ್ವದಲ್ಲಿ ರಾಜಸತ್ತೆಯ ಮೇಲೆ ಬರೀ ಜನಾಭಿಪ್ರಾಯದ ನಿಯಂತ್ರಣ ಬೇಕೆಂದಲ್ಲ, ಅದು ತಾತ್ಕಾಲಿಕವಾಗಿಯೂ ಸತತವಾಗಿಯೂ ಬೇಕು. ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಸರ್ಕಾರವನ್ನು ಅಲ್ಲಿಂದಲ್ಲಿಗೆ ತಡೆದು ಸವಾಲೊಡ್ಡುವಂತ ಜನರು ಬೇಕಾಗುತ್ತದೆ. ಯಾರಿಗೂ ನಿರಂತರವಾದ ಅಧಿಕಾರವನ್ನು ಮೆರೆಯುವ ಅಧಿಕಾರ ಇಲ್ಲವೆಂಬುದು ಈ ವಿವೇಚನೆಯಿಂದ ನಿಮಗೆ ತಿಳಿದು ಬಂದಿತ್ತು. ಆದರೆ ಶಾಸನ ಸಂಸ್ಥೆಯ ಸರ್ಕಾರದ ಜನಾನುವರ್ತಿಯಾಗಿ ವರ್ತಿಸತಕ್ಕದ್ದು. ಅದನ್ನು ತಡೆಯುವವರು, ಅದಕ್ಕೆ ಸವಾಲೊಡ್ಡುವವರು ಸಭಾಗೃಹದಲ್ಲಿಯೇ ಇರತಕ್ಕದ್ದು. ಇದರಿಂದ ನಿಮಗೆ ವಿರೋಧ ಪಕ್ಷದ ಮಹತ್ವ ತಿಳಿದಿತ್ತು. ವಿರೋಧ ಪಕ್ಷದ ಅಸ್ತಿತ್ವದಿಂದಾಗಿ ಆಡಳಿತರೂಢ ಪಕ್ಷದ ದೇಹ ಧೋರಣೆಗಳನ್ನು ಕಾಯಿಸಿ ಬಡಿಗಲ್ಲ ಮೇಲಿರಿಸು ಬಡಿದು ಅವು ನೀಟಾಗುವಂತೆ ನೋಡಿಕೊಳ್ಳುವ ವ್ಯವಸ್ಥೆ ಇರುತ್ತದೆ. ಆಡಳಿತ ರೂಢ ಪಕ್ಷವು ತನ್ನ ಧೋರಣೆ ಹಾಗೂ ರಾಜ್ಯಾಡಳಿತದ ಸಮರ್ಥನೆ ಹಾಗೂ ತನ್ನ ಪಕ್ಷದಲ್ಲಿ ಇಲ್ಲದವರ ಸಂದೇಹಗಳಿಗೆ ನಿರಂತರವಾಗಿ ಪರಿಹಾರಗಳನ್ನು ಒದಗಿಸಬೇಕಾಗುತ್ತದೆ. ದುರದೃಷ್ಟದ ಸಂಗತಿ ಎಂದರೆ ನಮ್ಮ ದೇಶದ ಬಹುಮಟ್ಟಿಗಿನ ವೃತ್ತಪತ್ರಿಕೆಗಳು ಸರ್ಕಾರಿ ಜಾಹೀರಾತುಗಳಿಂದ ಬರುವ ಆದಾಯಕ್ಕಾಗಿಯನ್ನೇ ಅಥವಾ ಬೇರೆ ಕಾರಣಗಳಿಂದಾಗಿ ಹೆಚ್ಚಾಗಿ ಆಡಳಿತರೂಢ ಸರ್ಕಾರಿ ಪಕ್ಷವನ್ನು ಎತ್ತಿಹಿಡಿಯುತ್ತವೆ. ಅವು ವಿರೋಧ ಪಕ್ಷಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಕೊಡುವುದಿಲ್ಲ. ವಿರೋಧ ಪಕ್ಷಗಳಿಂದ ಅವುಗಳಿಗೆ ಸಿಕ್ಕುವುದಾದ್ರೂ ಏನು? ಸರ್ಕಾರದಿಂದ ಅವುಗಳಿಗೆ ದುಡ್ಡು ಬರುತ್ತದೆ, ಅಂದ ಬಳಿಕ ಕೇಳುವುದೇನು? ಈ ವೃತ್ತ ಪತ್ರಿಕೆಗಳು ಆಡಳಿತರೂಢ ಪಕ್ಷದ ಸದಸ್ಯರ ಭಾಷಣಗಳನ್ನು, ವರದಿಗಳನ್ನು, ಅಂಕಣಗಳ ತುಂಬೆಲ್ಲ ಪ್ರಕಟಿಸುತ್ತವೆ. ವಿರೋಧ ಪಕ್ಷದ ಸದಸ್ಯರ ಭಾಷಣಗಳನ್ನು ಕೊನೆಯ ಪುಟದ ಮೂಲೆಯಲ್ಲಿ ಸ್ವಲ್ಪದರಲ್ಲಿ ಮುದ್ರಿಸಲಾಗುತ್ತದೆ. ಹೀಗಾಗಿಯೇ ಪ್ರಜಾಪ್ರಭುತ್ವವು ಯಶಸ್ವಿಯಾಗಬೇಕಿದ್ದರೆ ವಿರೋಧ ಪಕ್ಷಗಳು ಅವಶ್ಯಕ. ಇಂಗ್ಲೆಂಡಿನಲ್ಲಿ ವಿರೋಧ ಪಕ್ಷಕ್ಕೆ ಬರೀ ಒಪ್ಪಿಗೆಯನ್ನು ನೀಡಲಾಗುತ್ತದೆ ಎಂದಲ್ಲದೆ ತನ್ನ ಪಕ್ಷದ ಚಟುವಟಿಕೆಗಳನ್ನು ನಡೆಸಲೆಂದೇ ವಿರೋಧ ಪಕ್ಷದ ನಾಯಕನಿಗೆ ಸಂಬಳವನ್ನು ಕೂಡ ನೀಡಲಾಗುತ್ತದೆ. ಅವರಿಗೆ ಸೆಕ್ರೆಟರಿ, ಬೆರಳೆಚ್ಚುಗಾರ, ಗುಮಸ್ತ ಮೊದಲಾದ ಸಹಾಯಕರನ್ನು ಒದಗಿಸಲಾಗುತ್ತದೆ.
ಹೌಸ್ ಆಫ್ ಕಾಮನ್ಸ್ ನ ಕಟ್ಟಡದಲ್ಲಿಯೇ ಆತನಿಗಾಗಿ ಒಂದು ಆಫೀಸ್ ಅನ್ನು ತಯಾರಿಸಿಕೊಳ್ಳಲಾಗುತ್ತದೆ. ಕೆನಡಾದಲ್ಲಿಯೂ ವಿರೋಧ ಪಕ್ಷದ ನಾಯಕನಿಗೆ ಪ್ರಧಾನಮಂತ್ರಿಯಷ್ಟೇ ಸಂಬಳವನ್ನು ನೀಡಲಾಗುತ್ತದೆ. ಕಾರಣ ಸ್ಪಷ್ಟ, ಅಲ್ಲಿಯ ಸರ್ಕಾರ ತಪ್ಪು ದಾರಿ ಹಿಡಿದಿದೆಯೇ ಎಂಬುದನ್ನು ಹೇಳುವ ಅವಶ್ಯಕತೆ ಇವೆರಡೂ ದೇಶದ ಜನರಿಗೆ ಇದೆ. ಈ ಕೆಲಸವು ತಡೆಯಿಲ್ಲದೆ ಒಂದೇ ಸಮನೆ ನಡೆಯುತ್ತಿರಬೇಕೆಂಬುದು ಅಗತ್ಯವಾಗಿ ಅವರಿಗೆ ಅನ್ನಿಸುತ್ತದೆ. ಹೀಗಾಗಿ ಅವರು ವಿರೋಧ ಪಕ್ಷದ ಸಲುವಾಗಿ ಕೂಡ ಖರ್ಚು ಮಾಡಲು ಸಿದ್ಧರಾಗಿದ್ದಾರೆ. ಪ್ರಜಾಪ್ರಭುತ್ವದ ಯಶಸ್ಸಕ್ಕಾಗಿ ಅವಶ್ಯಕವಾಗಿದ್ದ ಮೂರನೇ ಅಂಶವೆಂದರೆ ಕಾನೂನು ಹಾಗೂ ಆಡಳಿತಗಳನ್ನು ಕುರಿತಾದ ಕ್ಷೇತ್ರಗಳಲ್ಲಿ ಪಾಲಿಸಬೇಕಿದ್ದ ಸಮತೆ. ಇದನ್ನ ಸರಳವಾಗಿ ಕಾನೂನಿನ ಎದುರು ಸಮತೆ, ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಎದುರು ಸಮತೆ ಎಂಬ ವಿಷಯವನ್ನು ನಾವು ಹೆಚ್ಚು ಚರ್ಚಿಸಬೇಕಿಲ್ಲ. ಆದರೆ ಈ ತತ್ವವನ್ನು ಆಚರಿಸುವಾಗ ಕೆಲವೆಡೆ ಅನ್ಯಾಯಗಳು ಆಗುತ್ತವೆ. ಆದರೆ ರಾಜ್ಯಾಡಳಿತವನ್ನು ಮಾಡುವಾಗ ಪಾಲಿಸಬೇಕಿದ್ದ ಸಮತಾ ದೃಷ್ಟಿಯೇ ಇದು ತುಂಬಾ ಮಹತ್ವದ್ದಾಗಿದೆ. ನಮ್ಮಲ್ಲಿ ಹಲವರಿಗೆ ರಾಜಕೀಯದಲ್ಲಿ ಸಾಕಷ್ಟು ವಶೀಲಿಯನ್ನು ಅನುಭವಿಸಲು ಅಥವಾ ಕಾಣಲು ಸಿಕ್ಕುತ್ತಿರಬೇಕು. ಆಡಳಿತರೂಢ ಪಕ್ಷದ ಬಣದವರಿಗೆ ಲಾಭ ದೊರೆಯುವಂತೆ ರಾಜ್ಯಾಡಳಿತವನ್ನು ನಡೆಸಲಾಗುವ ಹಲವಾರು ಹಗರಣಗಳು ನಿಮ್ಮ ಗಮನಕ್ಕೆ ಬಂದಿರಲು ಸಾಕು. ನನಗೆ ಇಂಥ ಅದೆಷ್ಟೋ ಉದಾಹರಣೆಗಳು ನೆನಪಿನಲ್ಲಿವೆ. ಇಂಥ ಒಂದು ವಸ್ತುವಿನ ವ್ಯಾಪಾರವನ್ನು ಲೈಸೆನ್ಸ್ ಇಲ್ಲದೆ ಯಾರು ಮಾಡಕೂಡದೆಂದು ಒಂದು ಕಾನೂನು ಇದೆಯೆಂದು ತಿಳಿಯಿರಿ. ಇಂಥ ಕಾನೂನು ವಾಸ್ತವದಲ್ಲಿ ಎಲ್ಲರಿಗೂ ಸಮಾನ ರೂಪದಲ್ಲಿ ಅನ್ವಯವಾಗಬೇಕಿದ್ದ ಕಾರಣ ಅದನ್ನು ಕುರಿತು ಯಾರೂ ದೂರು ನೀಡುವಂತಿಲ್ಲ. ಇಲ್ಲಿ ವಶೀಲಿಗೆ ಎಳ್ಳಷ್ಟು ಆಸ್ಪದವಿಲ್ಲ. ಆದರೆ ತುಸು ಮುಂದಕ್ಕೆ ಹೋಗಿ ಕಾನೂನಿನ ಅನುಷ್ಠಾನ ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡೋಣ. ಈ ಕಾನೂನಿನ ಅನ್ವಯ ಪರವಾನಗಿಯನ್ನು ಕೇಳಲು ಬೇರೆ ಬೇರೆ ಜನರು ಸರ್ಕಾರಿ ಅಧಿಕಾರಿ ಇಲ್ಲವೇ ಸಚಿವನ ಬಳಿಗೆ ಹೋದರೇನೆ? ಆಗ ಸಚಿವ ಮಹಾಶಯನು ಬಂದವರ ಟೊಪ್ಪಿಗೆಗಳ ಬಣ್ಣಗಳನ್ನು ನೋಡಿ ತೀರ್ಮಾನಿಸತೊಡಗುತ್ತಾರೆ. ತಮ್ಮ ಪಕ್ಷದ ಮುದ್ರೆಯ ಟೊಪ್ಪಿಗೆಯವರಿಗೆ ಮಾತ್ರ ಲೈಸೆನ್ಸ್ ಕೊಡಲು ಶುರು ಮಾಡಿದರೆ ಅದು ವಶೀಲಿ ಎನಿಸುತ್ತದೆ. ಇದರಿಂದಾಗಿ ಆಡಳಿತದಲ್ಲಿ ಸಮತೆ ಉಳಿಯಲಾರದು. ಹಾಗೆ ಲೈಸೆನ್ಸಿನ ಈ ಪ್ರಕರಣ ತೀರ ಸಣ್ಣದು, ಇವರ ವಶೀಲಿಯಿಂದ ತೀರ ಕಡಿಮೆ ಜನರ ಮೇಲೆ ಪರಿಣಾಮವಾಗಲಿದೆ. ಆದರೆ ಅದೇ ವಶೀಲಿಯು ರಾಜ್ಯಾಡಳಿತವನ್ನು ಇನ್ನಷ್ಟು ಆಳವಾಗಿ ಒಕ್ಕರೆ ಎಂಥ ದುರವಸ್ಥೆ ತಲೆದೋರಿತು ಎಂದು ಯೋಚಿಸಿ. ಪಕ್ಷದ ಒಬ್ಬ ಸದಸ್ಯನ ಮೇಲೆ ಮೊಕದ್ದಮೆಯನ್ನು ಹೂಡಬೇಕಾಗಿ ಬಂದಿತ್ತೆಂದು ತಿಳಿಯಿರಿ. ಸರ್ಕಾರಿ ಅಧಿಕಾರಿಯ ಬಳಿ ಅಗತ್ಯವಿದ್ದ ಸಾಕಷ್ಟು ಪುರಾವೆಗಳಿವೆ ಎನ್ನೆ. ಹೀಗಿರುವಲ್ಲಿ ಆ ಭಾಗದ ಪಕ್ಷದ ನಾಯಕನು ಹೋಗಿ ಜಿಲ್ಲಾಧಿಕಾರಿಯನ್ನು ಕಂಡು, ನೋಡಿ ನೀವು ನಮ್ಮ ಇದೊಂದು ಕೆಲಸವನ್ನು ಮಾಡದಿದ್ದರೆ ಸಚಿವರಿಗೆ ಹೇಳಿ ದೂರದ ಊರಿಗೆ ನಿಮ್ಮನ್ನು ವರ್ಗಾವಣೆಯನ್ನು ಮಾಡಿಸುವೆ ಎಂದು ಅಂದರೆ ರಾಜಕೀಯವು ಅದೆಷ್ಟು ಅನ್ಯಾಯದ್ದು ಹಾಗೂ ಗೊಂದಲದ್ದಾಗಿದ್ದೀತು ಎಂಬುದನ್ನು ಊಹಿಸಿಕೊಳ್ಳುವುದೇ ಉತ್ತಮ. ಅಮೆರಿಕೆಯಲ್ಲಿ ಹಿಂದಕ್ಕೆ ಸ್ಪಾಯಿಲ್ಸ್ ಸಿಸ್ಟಮ್ ಎನ್ನುವ ಒಂದು ರಾಜ್ಯಾಡಳಿತದ ವಿಧಾನವಿತ್ತು. ಹೊಸ ಪಕ್ಷವು ಅಧಿಕಾರಕ್ಕೆ ಬರುತ್ತಲೇ ಹಳೆಯ ಸರ್ಕಾರವು ನೇಮಕ ಮಾಡಿದ ಗುಮಸ್ತ ಪೇದೆಗಳನ್ನು ಹಿಡಿದು ನೌಕರರನ್ನೆಲ್ಲ ಕೆಲಸದಿಂದ ದೂರ ಸರಿಸಿ ತಮ್ಮ ಕೃಪೆಯಲ್ಲಿರುವ ಹಾಗೂ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ನೆರವಾದವರನ್ನು ನೇಮಿಸುತ್ತಿತ್ತು. ಈ ವಿಧಾನದಿಂದ ಅಮೆರಿಕೆಗೆ ಅದೆಷ್ಟೋ ವರ್ಷಗಳ ಕಾಲ ಒಳ್ಳೆಯ ಆಡಳಿತ ಯಂತ್ರ ಲಭಿಸಲೇ ಇಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಪೋಷಕವಲ್ಲ ಎಂಬುದನ್ನು ಮನಗೊಂಡು ಮುಂದೆ ಈ ವಿಧಾನವನ್ನು ಕೈಬಿಡಲಾಯಿತು. ಇಂಗ್ಲೆಂಡಿನಲ್ಲಿ ರಾಜ್ಯಾಡಳಿತ ನಿಷ್ಕಳಂಕ, ನಿಷ್ಪಕ್ಷಪಾತಿ ಹಾಗೂ ರಾಜಕೀಯದಿಂದ ಅಲಿಪ್ತವಾಗಿ ಇರಬೇಕೆಂದು ಅಲ್ಲಿಯ ಜನರು ನೌಕರಿಗಳನ್ನು ರಾಜಕೀಯ ಹಾಗೂ ಪೌರ ಎಂಬುದಾಗಿ ವರ್ಗೀಕರಿಸಿದರು. ಪೌರ ಆಡಳಿತವನ್ನು ಕುರಿತಾದ ನೌಕರಿಗಳು ಕಾಯಂ ಸ್ವರೂಪದವು. ಅದರ ನೌಕರ ವರ್ಗವು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಆಡಳಿತವನ್ನು ನಡೆಸುತ್ತದೆ. ಸಚಿವ ಸಂಪುಟ ಕೂಡ ಅದರಲ್ಲಿ ಕೈ ಹಾಕುವುದಿಲ್ಲ. ಬ್ರಿಟಿಷರು ತಮ್ಮ ದೇಶದಲ್ಲಿ ಇದ್ದ ಕಾಲಕ್ಕೆ ಅವರು ಇದೇ ವಿಧಾನವನ್ನು ಅವಲಂಬಿಸುತ್ತಿದ್ದರು. ನಾನು ಮಧ್ಯವರ್ತಿ ಸರ್ಕಾರದ ಸಚಿವನಾಗಿದ್ದಾಗ ಪಡೆದ ಒಂದು ಅನುಭವವು ಈಗಲೂ ತಾಜಾ ಆಗಿ ಉಳಿದಿದೆ. ಪ್ರತಿಯೊಬ್ಬ ವೈಸ್ರಾಯನ ಹೆಸರಿನಲ್ಲಿ ಒಂದಿಲ್ಲೊಂದು ರಸ್ತೆ ಇಲ್ಲವೇ ಕ್ಲಬ್ ದಿಲ್ಲಿಯಲ್ಲಿವೆ. ಲಾರ್ಡ್ ಲಿನ್ ಲಿಥ್ಗೋ ಇವರು ಮಾತ್ರ ಯಾವುದೇ ಸ್ಥಳಕ್ಕಾಗಲಿ ಸಂಸ್ಥೆಗಾಗಲಿ ತಮ್ಮ ಹೆಸರನ್ನು ಇರಿಸಿಕೊಂಡಿಲ್ಲ. ಅವರ ಖಾಸಗಿ ಕಾರ್ಯದರ್ಶಿಯು ನನ್ನ ಸ್ನೇಹಿತನಾಗಿದ್ದರು. ಆಗ ನಾನು ಲೋಕೋಪಯೋಗಿ PWD ಇಲಾಖೆ ಸಚಿವನಾಗಿದ್ದು ನನ್ನ ಪರಿಧಿಯಲ್ಲಿ ಸಾಕಷ್ಟು ಕಾಮಗಾರಿಗಳು ನಡೆದಿದ್ದವು. ಅವನು ನನ್ನ ಬಳಿ ಬಂದು, ಡಾಕ್ಟರ್ ಸಾಹೇಬ್ರೆ,
ಯಾವುದಾದರೂ ಸ್ಥಳ ಇಲ್ಲವೇ ಸಂಸ್ಥೆಗೆ ಲಾರ್ಡ್ ಲಿನ್ಲಿತ್ಗೋರ ಹೆಸರು ನೀಡುವ ಬಗೆಗೆ ಏನಾದರೂ ಮಾಡಲು ನಿಮ್ಮಿಂದ ಸಾಧ್ಯವಿದೆಯೇ? ಉಳಿದ ವೈಸ್ರಾಯ್ಗಳೆಲ್ಲರ ಹೆಸರುಗಳನ್ನು ಯಾವುದಾದರೂ ಸ್ಥಳ ಇಲ್ಲವೇ ಸಂಸ್ಥೆಗೆ ನೀಡಲಾಗಿದೆ. ಲಾರ್ಡ್ ಲಿನ್ಲಿತ್ಗೋ ಹೆಸರು ಮಾತ್ರ ಇಲ್ಲಿಯೂ ಇಲ್ಲ ಎಂದರು. ಯೋಚಿಸುವುದಾಗಿ ಭರವಸೆ ನೀಡಿದೆ. ಆ ಕಾಲಕ್ಕೆ ದಿಲ್ಲಿ ನಗರದಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತಿತ್ತು. ಅದನ್ನು ನೀಗಿಸುವುದನ್ನು ಕುರಿತು ಯೋಚಿಸುತ್ತಿದ್ದೆ. ಅದನ್ನು ಕುರಿತು ನನ್ನ ಯುರೋಪಿಯನ್ ಸೆಕ್ರೆಟರಿ ಶ್ರೀ ಫ್ರಾಯರ್ ಅವನಿಗೆ, ನೋಡು, ವೈಸ್ರಾಯ್ ಅವರ ಸೆಕ್ರೆಟರಿಯು ನನಗೊಂದು ಸೂಚನೆಯನ್ನು ಮಾಡಿರುವನು, ನಾವು ಆ ಬಗ್ಗೆ ಏನನ್ನಾದರೂ ಮಾಡಲಾರವೆ ಎಂದೆ. ಅದಕ್ಕೆ ಅವನೇನು ಅಂದನು ಗೊತ್ತೇನು? ಅವನು, ಸಾಹೇಬ್ರೆ, ತಾವು ಇಂಥದ್ದೇನನ್ನು ಮಾಡಕೂಡದು ಎಂದನು. ಸದ್ಯದ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಈ ಬಗ್ಗೆ ಉತ್ತರ ಸಿಕ್ಕುವುದು ತುಂಬಾ ಕಷ್ಟ. ಯಾವ ಸೆಕ್ರೆಟರಿಯು ಸಚಿವನ ಅಭಿಪ್ರಾಯಕ್ಕೆ ಎದುರಾಗಿ ಮಾತನಾಡಲಾರ? ಕಾರಣ ಸ್ಪಷ್ಟ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಾವು ಕೂಡ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲಸದಲ್ಲಿ ಕೈ ಹಾಕಬಾರದೆಂದು ಗ್ರೇಟ್ ಬ್ರಿಟನ್ನಿನಂತೆಯೇ ನಿಯಮಗಳನ್ನು ಮಾಡಿಬಿಟ್ಟಿದ್ದೆವು. ಸರ್ಕಾರದ ಕೆಲಸ ಧೋರಣೆಯನ್ನು ನಿರ್ಧರಿಸುವುದು, ಕೈ ಹಾಕುವುದಾಗಲಿ ಇಲ್ಲವೇ ಪಕ್ಷಪಾತವನ್ನು ಮಾಡುವುದಲ್ಲ. ಈ ಅಂಶವು ಮೂಲಭೂತವಾಗಿದ್ದು ನಾವಿಂದು ಅದರಿಂದ ದೂರಕ್ಕೆ ಉಳಿಯುತ್ತಿದ್ದೇವೆ, ಅದನ್ನು ತ್ಯಜಿಸುತ್ತಿದ್ದೇವೆ. 4. ಪ್ರಜಾಪ್ರಭುತ್ವದಲ್ಲಿ ಯಶಸ್ಸು ಪಡೆಯಲು ಅವಶ್ಯವಿದ್ದ 4ನೇ ಸಂಗತಿ ಎಂದರೆ ಸಂವಿಧಾನಿಕ ನೈತಿಕತೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಬಹಳಷ್ಟು ಜನರು ನಮ್ಮ ಸಂವಿಧಾನದ ಬಗೆಗೆ ಅತಿ ಉತ್ಸಾಹಿಗಳಾಗಿ ಕಾಣುತ್ತಾರೆ. ನನ್ನದಂತೂ ಹಾಗಲ್ಲ. ಸದ್ಯದ ಭಾರತೀಯ ಸಂವಿಧಾನವನ್ನು ಕಿತ್ತೆಸೆಯಬೇಕೆನ್ನುವ, ಕನಿಷ್ಠ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸಲೆಂದು ಹೆಣಗುವ ಜನರನ್ನು ಸೇರಿಕೊಳ್ಳಲು ನಾನು ಸಿದ್ಧ. ನಾವು ಒಂದು ಸಂಗತಿಯನ್ನು ಮಾತ್ರ ಒಪ್ಪಿಕೊಳ್ಳಬೇಕಿದೆ, ಅದೆಂದರೆ ಇಂದಿನ ನಮ್ಮ ಸಂವಿಧಾನವು ಕಾನೂನಿನನ್ವಯದ ವ್ಯವಸ್ಥೆ ಹಾಗೂ ತತ್ವಗಳ ಎಲುಬಿನ ಗೂಡು ಮಾತ್ರವಾಗಿದೆ. ಸಂವಿಧಾನಿಕ ನೀತಿಮತ್ತೆಯ ಪಾಲನೆಯಿಂದಲೇ ಈ ಎಲುಬಿನ ಗೂಡಿಗೆ ಅವಶ್ಯಕವಿದ್ದ ರಕ್ತ ಮಾಂಸಗಳು ಲಭಿಸುವು. ಇಂಗ್ಲೆಂಡ್ನಲ್ಲಿ ಈ ಸಂವಿಧಾನ ನೈತಿಕತೆಯು ಸಂವಿಧಾನಿಕ ಸಂಕೇತಗಳೆಂದು, ಕನ್ವರ್ಜೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಗುರುತಿಸಲಾಗುತ್ತದೆ. ಜನರು ಈ ಸಂಕೇತಗಳನ್ನು ತಾವಾಗಿಯೇ ಪಾಲಿಸುತ್ತಾರೆ. ನನಗೆ ಖಚಿತವಾಗಿ ನೆನಪಾಗುವ 2 ಸನ್ನಿವೇಶಗಳನ್ನು ಇಲ್ಲಿ ನಮೂದಿಸುತ್ತಿದ್ದೇನೆ. ಅಮೆರಿಕೆಯ 13 ಘಟಕ ರಾಜ್ಯಗಳು ಬಂಡಾಯವನ್ನು ಹೂಡಿದಾಗ ವಾಷಿಂಗ್ಟನ್ನ ಕೈಯಲ್ಲಿ ಅಮೆರಿಕೆಯ ಸೂತ್ರಗಳಿದ್ದವು. ಅವನು ಅಮೆರಿಕ ನಾಯಕನಾಗಿದ್ದನು ಎಂಬ ಹೇಳಿಕೆಯಿಂದ ಆ ಕಾಲದ ಅಮೆರಿಕ ಸಮಾಜದ ಜೀವನದಲ್ಲಿ ಅವನಿಗಿರುವ ಸ್ಥಾನವನ್ನು ಪೂರ್ತಿಯಾಗಿ ವರ್ಣಿಸಲು ಸಾಧ್ಯವಿಲ್ಲ. ಅವನು ಅಮೆರಿಕನ್ ಜನರಿಗೆ ಪ್ರತ್ಯಕ್ಷ ದೇವರೆಂದೇ ಅನ್ನಿಸುತ್ತಿದ್ದನು. ಅಮೆರಿಕ ಸಂವಿಧಾನವನ್ನು ಬರೆದಾದ ಬಳಿಕ ವಾಷಿಂಗ್ಟನ್ನನ್ನು ಮೊದಲ ಅಧ್ಯಕ್ಷನನ್ನಾಗಿ ಚುನಾಯಿಸಲಾಯಿತು. ತನ್ನ ಅಧ್ಯಕ್ಷ ಪದದ ಮೊದಲ ಅವಧಿ ಮುಗಿಯುತ್ತಲೇ ಅವನು ಅಧ್ಯಕ್ಷನಾಗಲು ನಿರಾಕರಿಸಿದನು. ವಾಷಿಂಗ್ಟನ್ನನ್ನು ಇನ್ನೂ 10 ಸಲ ಅಧ್ಯಕ್ಷ ಅಭ್ಯರ್ಥಿಗೆ ಆಯ್ಕೆಯಾಗಿ ನಿಂತಿದ್ದರೂ ಆತನಿಗೆ ಯಾರೂ ಎದುರಾಳಿಗರು ಇರಲಿಲ್ಲ. ಜನರು ಬಲು ಸಂತೋಷದಿಂದ ಹಾಗೂ ಒಮ್ಮತದಿಂದ ಆತನನ್ನು ಚುನಾಯಿಸುತ್ತಿದ್ದರೆ ಎನ್ನುವಲ್ಲಿ ಯಾವುದೇ ಬಗೆಯ ಸಂಶಯ ಇರಲಿಲ್ಲ. ಆದರೆ ಅವನು ಮಾತ್ರ ಎರಡನೇ ಸಲ ಚುನಾವಣೆಗೆ ನಿಲ್ಲಲು ಒಪ್ಪಲಿಲ್ಲ. ಇದಕ್ಕೆ ಕಾರಣವೇನೆಂದು ಅವನನ್ನು ಕೇಳಲಾಗಿ ಅವನು ಹೀಗೆಂದು ಉತ್ತರಿಸಿದನು. ನನ್ನ ಪ್ರಿಯ ದೇಶ ಬಂಧುಗಳೇ, ನಾವು ಈ ಸಂವಿಧಾನವನ್ನು ತಯಾರಿಸುತ್ತಿದ್ದುದು ಯಾವ ಉದ್ದೇಶಕ್ಕಾಗಿ ಎಂಬುದನ್ನೇ ನೀವು ಮರೆತಂತಿದೆ. ವಂಶ ಪರಂಪರೆಯಿಂದ ನಡೆಯುವ ರಾಜಶಾಹಿಯಾಗಲಿ, ವಂಶ ಪರಂಪರೆಯಿಂದ ಬರುವ ರಾಜ ಇಲ್ಲವೇ ಸರ್ವಾಧಿಕಾರ ಬೇಡವಾದ್ದರಿಂದಲೇ ನಾವು ಈ ಸಂವಿಧಾನವನ್ನು ತಯಾರಿಸಿದೆವು. ಈ ಉದ್ದೇಶದಿಂದ ಪ್ರೇರಿತರಾಗಿಯೇ ನೀವು ಇಂಗ್ಲಿಷ್ ರಾಜನೊಂದಿಗಿನ ನಂಟನ್ನು ಕಡಿದುಕೊಂಡಿರುವಿರಿ. ಅಂದ ಬಳಿಕ ನೀವು ನನ್ನನ್ನು ಪೂಜಿಸುತ್ತಾ ವರ್ಷಾನುಗಟ್ಟಲೆ ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡತೊಡಗಿದ್ದೀರಿ ಎಂದರೆ ನಿಮ್ಮ ತತ್ವಗಳ ಗತಿಯೇನು? ಇಂಗ್ಲಿಷ್ ರಾಜನ ಸ್ಥಾನದಲ್ಲಿ ನನ್ನನ್ನು ಕೂರಿಸಿ ನೀವು ಆ ರಾಜನ ಸತ್ಯ ವಿರುದ್ಧ ಬಂಡೆದ್ದು ಸೂಕ್ತವಿತ್ತೆಂದು ಅನ್ನಬಹುದೇ? ಹಾಗೆ ಹೇಳಲು ನಿಮಗೆ ಬಾಯಿ ಎಲ್ಲಿದೆ? ನನ್ನ ಬಗೆಗಿನ ಮಮತೆ ಹಾಗೂ ಶ್ರದ್ಧೆಗಳಿಂದಾಗಿ ನೀವು 2ನೇ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಆಗಬೇಕೆಂದು ನನಗೆ ಬಲವಂತ ಮಾಡುತ್ತಿದ್ದರೂ ವಂಶ ಪರಂಪರೆಯಿಂದ ಬಂದ ಅಧಿಕಾರಶಾಹಿಯನ್ನು ಬಗ್ಗುಬಡಿಯಬೇಕೆನ್ನುವ ತತ್ವಜ್ಞಾನದ ಉದ್ಘಾತನಾದ ನಾನು ಕರ್ತವ್ಯ ಬುದ್ಧಿಯಿಂದ ನಿಮ್ಮ ಭಾವ ವಿವಶತೆಗೆ ಬಲಿಯಾಗದಿರುವ ಕೆಲಸವನ್ನು ಪೂರೈಸುವುದು ಅವಶ್ಯಕತೆಯಾಗಿದೆ. ಅಷ್ಟಾಗಿಯೂ ಜನರ ಆಗ್ರಹದಿಂದಾಗಿ ಅವನು 2ನೇ ಬಾರಿಯೂ ಅಧ್ಯಕ್ಷನಾಗಲೇಬೇಕಾಯಿತು. ಆದರೆ
ಜನರು ಮೂರನೇ ಸಲವೂ ಆತನನ್ನು ಬಲವಂತಪಡಿಸಲು ಹೋದಾಗ ಅವನು ನಿರ್ದಾಕ್ಷಿಣ್ಯವಾಗಿ ಅವರ ಬೇಡಿಕೆಯನ್ನು ತಳ್ಳಿಹಾಕಿದ. ಇನ್ನೊಂದು ಉದಾಹರಣೆಯನ್ನು ಕೊಡುವನು. ನಿಮಗೆ ಎಂಟನೇ ಎಡ್ವರ್ಡ್ನ ಕತೆ ಗೊತ್ತಿರಬಹುದು. ದುಂಡು ಮೇಜಿನ ಪರಿಷತ್ತಿಗಾಗಿ ಲಂಡನ್ಗೆ ಹೋಗಿದ್ದೆ. ಆ ರಾಜನು ತನಗೆ ಬೇಕಿದ್ದ ಸ್ತ್ರೀಯನ್ನು ಮದುವೆಯಾಗಬೇಕೇ ಬೇಡವೇ ಇಲ್ಲವೇ ಅವನು ಜನಾಭಿಪ್ರಾಯ ಹಾಗೂ ನಿಗದಿತವಾದ ಸಂಕೇತಗಳ ವಿರುದ್ಧವಾಗಿ ಮದುವೆಯಾದರೆ ಅವನನ್ನು ಸಿಂಹಾಸನದ ಮೇಲೆ ಉಳಿಸಬೇಕೇ ಬೇಡವೇ ಎಂಬ ಪ್ರಶ್ನೆಗಳನ್ನು ಕುರಿತು ಆಗ ಆ ದೇಶದಲ್ಲಿ ದೊಡ್ಡ ರಂಪ ನಡೆದಿತ್ತು. ರಾಜನಿಗೆ ಮದುವೆಯ ಬಗ್ಗೆ ಎಷ್ಟರ ಮಟ್ಟಿಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕೊಡಬೇಕೇ ಬೇಡವೇ ಎನ್ನುವ ಪ್ರಶ್ನೆಯೂ ತಲೆದೋರಿತು. ಮಿಸ್ಟರ್ ಬಾಲ್ಡ್ವಿನ್ ಅವರಂತೂ ಆ ಕಾಲದ ಕನ್ಸರ್ವೇಟಿವ್ ಸಂಪ್ರದಾಯ ಪಕ್ಷದ ಪ್ರಧಾನಮಂತ್ರಿಯಾಗಿದ್ದರು. ರಾಜನ ಈ ಮದುವೆಗೆ ವಿರೋಧಿಯಾಗಿದ್ದರು. ಅವರು ರಾಜನಿಗೆ, ನೀವು ನನ್ನ ಮಾತನ್ನು ಕೇಳದಿದ್ದರೆ ನಿಮ್ಮ ರಾಜ್ಯ ಪದವಿಯನ್ನು ಬಿಡಬೇಕಾದೀತು ಎಂದೆನ್ನುತ್ತಿದ್ದರು. ಮಿಸ್ಟರ್ ಚರ್ಚಿಲ್ ಅವರು ಎಡ್ವರ್ಡ್ ರಾಜನ ಸ್ನೇಹಿತರು. ಅವರು ರಾಜನ ಬೆಂಬಲಕ್ಕೆ ನಿಲ್ಲಲು ಸಿದ್ಧರಿದ್ದರು. ಆಗ ಲೇಬರ್ ಪಾರ್ಟಿಯು ಕಾರ್ಮಿಕ ಪಕ್ಷ ವಿರೋಧ ಪಕ್ಷವಾಗಿತ್ತು. ಈ ಪ್ರಶ್ನೆಯನ್ನು ಕುರಿತಾದ ಸಂಪ್ರದಾಯ ಪಕ್ಷದೊಳಗಿನ ಒಡಕನ್ನು ಬಳಸಿಕೊಂಡು ಬಾಲ್ಡ್ವಿನ್ನರನ್ನು ಸೋಲಿಸಬೇಕೇ ಬೇಡವೇ ಎಂಬುದನ್ನು ಕುರಿತು ಕಾರ್ಮಿಕ ಪಕ್ಷದಲ್ಲಿ ಯೋಚನೆ ನಡೆದಿತ್ತೆಂಬುದು ನನಗಿನ್ನೂ ನೆನಪಿದೆ. ಏಕೆಂದರೆ ಸಂಪ್ರದಾಯ ಪಕ್ಷದ ಅದೆಷ್ಟೋ ಜನ ಸದಸ್ಯರು ತಮ್ಮ ರಾಜನಿಷ್ಠೆಗಾಗಿ ಎಡ್ವರ್ಡ್ನ ಬದಿಯನ್ನು ಎಡ್ವರ್ಡ್ನ ಪರವಾಗಿ ಇರಲು ಸಿದ್ಧರಿದ್ದರು. ಆಗ ಪ್ರೊಫೆಸರ್ ಲಾಸ್ಕಿಯವರು ಹೆರಾಲ್ಡ್ ನಿಯತಕಾಲಿಕೆಗೆ ಒಂದಾದ ಮೇಲೆ ಒಂದರಂತೆ ಲೇಖನಗಳನ್ನು ಬರೆದು ಕಾರ್ಮಿಕ ಪಕ್ಷವು ಹಾಗೆ ಮಾಡಬಾರದೆಂದು ತಾಕೀತು ಮಾಡುತ್ತಿದ್ದರು. ಅವರು ಇಂಥ ಚಟುವಟಿಕೆಗಳನ್ನು ನಿಷೇಧಿಸುತ್ತಿದ್ದರು. ಅವರು ರಾಜನು ಪ್ರಧಾನಮಂತ್ರಿಯ ಸಲಹೆಯನ್ನು ಮನ್ನಿಸಬೇಕು, ಅವನು ಅದನ್ನು ಮನ್ನಿಸದಿದ್ದರೆ ಪ್ರಧಾನಿಯು ರಾಜನನ್ನು ಕಿತ್ತೆಸೆಯಬಲ್ಲನೆಂಬ ಸಂವಿಧಾನಿಕ ಸಂಕೇತದ ಒಂದು ಸಂಗತಿಯನ್ನು ಒಪ್ಪಿಕೊಂಡಿದ್ದೇವೆ. ಇದು ನಾವೆಲ್ಲ ಒಪ್ಪಿಕೊಂಡ ಸಂಕೇತವಾಗಿರುವುದರಿಂದ ರಾಜನ ಅಧಿಕಾರದ ಕ್ಷೇತ್ರವನ್ನು ಹೆಚ್ಚಿಸುವಂತೆ ನಡೆದುಕೊಂಡು ಈ ಪ್ರಶ್ನೆಯ ಸಂದರ್ಭದಲ್ಲಿ ಬಾಲ್ಡ್ವಿನ್ನರನ್ನು ಸೋಲಿಸುವುದು ತಪ್ಪು ಎಂದು ಅನ್ನುತ್ತಿದ್ದರು. ಕಾರ್ಮಿಕ ಪಕ್ಷವು ಈ ಸಲಹೆಯನ್ನು ಒಪ್ಪಿಕೊಂಡಿತು. ಸಂಕೇತಗಳನ್ನು ಕ್ರೀಡಾಭಾವದಿಂದ ಪಾಲಿಸಬೇಕೆಂದು ತೀರ್ಮಾನಿಸಲಾಯಿತು. ಇಂಗ್ಲೆಂಡಿನ ಇತಿಹಾಸವನ್ನು ಓದುವಾಗ ಇಂಥ ಅದೆಷ್ಟೋ ಉದಾಹರಣೆಗಳು ಕಂಡುಬರುತ್ತವೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಗಳಿಗೆ ನಷ್ಟವಾಗಬಾರದೆಂದು ಪಕ್ಷದ ನಾಯಕರು ತಾತ್ಕಾಲಿಕವಾದ ಅಧಿಕಾರದ ಆಸೆಯಿಂದ ಅಧಿಕಾರದ ಮೇಲಿರುವ ಇಲ್ಲವೇ ವಿರೋಧ ಪಕ್ಷವೆಂದು ಕೆಲಸ ಮಾಡುತ್ತಿರುವ ತಮ್ಮ ವಿರೋಧಕರನ್ನು ಕತ್ತರಿಸಿ ಸಿಕ್ಕಿಸುವ ಸನ್ನಿವೇಶಗಳನ್ನು ಬಹಳ ಎಚ್ಚರದಿಂದ ತಪ್ಪಿಸಿದ್ದಾರೆ. ನಂಬರ್ 5, ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಇನ್ನೊಂದು ಸಂಗತಿ ಅಗತ್ಯವೆಂದು ನನಗೆ ಅನ್ನಿಸುತ್ತದೆ. ಅದೆಂದರೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಬಹುಮತದವರಿಂದ ಅಲ್ಪಸಂಖ್ಯಾತರನ್ನು ಕತ್ತು ಇಸುಕುವ ಕೆಲಸ ನಡೆಯಬಾರದು. ಸಾರಾಂಶದಲ್ಲಿ ಅಲ್ಪಸಂಖ್ಯಾತರಿಗೆ ಸುರಕ್ಷೆಯನ್ನು ಕೊಡಬೇಕು. ಬಹುಸಂಖ್ಯಾತರು ಆಳುತ್ತಿದ್ದರೂ ತಮಗೆ ಧಕ್ಕೆ ತಗಲಕೂಡದು. ತಮ್ಮ ಮೇಲೆ ಅನ್ಯಾಯ ಆಗಬಾರದೆಂಬ ಭರವಸೆ ಅಲ್ಪಸಂಖ್ಯಾತರಿಗೆ ಸಿಕ್ಕಬೇಕು. ಇಂಗ್ಲೆಂಡ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಈ ತತ್ವವನ್ನು ತುಂಬಾ ಮರ್ಯಾದೆಯಿಂದ ಕಾಣಲಾಗುತ್ತದೆ. ಇಂಗ್ಲೆಂಡಿನ 1931 ಸಾರ್ವಜನಿಕ ಚುನಾವಣೆಯ ತರುವಾಯ ಕಾರ್ಮಿಕ ಪಕ್ಷದ ನಾಯಕರಾದ ಶ್ರೀ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರ ನಾಯಕತ್ವದಲ್ಲಿ ರಾಷ್ಟ್ರೀಯ ಸಚಿವ ಸಂಪುಟವನ್ನು ರಚಿಸಲಾಯಿತು. ತದನಂತರ ನಡೆದ ಚುನಾವಣೆಗಳ ಕಾಲಕ್ಕೆ ಕಾರ್ಮಿಕ ಪಕ್ಷದ ಸದಸ್ಯರ ಸಂಖ್ಯೆಯು 150 50 ಇಳಿಯಿತು. ಶ್ರೀ ಬಾಲ್ಡ್ವಿನ್ ಅವರು ಪ್ರಧಾನಮಂತ್ರಿಗಳಾದರು. ಆಗ ನಾನು ಇಂಗ್ಲೆಂಡ್ನಲ್ಲಿ ಇದ್ದೆ. ಕನ್ಸರ್ವೇಟಿವ್ ಪಕ್ಷದ ಪ್ರಚಂಡ ಬಹುಮತದ ಒತ್ತಡದ ಅಡಿ ಕೆಲಸವನ್ನು ಮಾಡುತ್ತಿದ್ದ ಈ ಅಲ್ಪಸಂಖ್ಯಾತ ಕಾರ್ಮಿಕ ಸದಸ್ಯರ ಭಾಷಣ ಮುಂದೂಡುವಿಕೆ ಇಲ್ಲವೇ ಇನ್ನಾವುದೇ ಬಗೆಯ ವಿರೋಧವನ್ನು ಮಾಡುವ ವಿಧಾನವನ್ನು ಕುರಿತು ಬಹುಮತದ ಸಂಪ್ರದಾಯ ಪಕ್ಷದ ಕತ್ತು ಸಿಕ್ಕಿದೆ ಇಲ್ಲವೇ ಅನ್ಯಾಯ ನಡೆದರೆ ಯಾರು ಕೇಳಲು ನನ್ನೊಂದಿಗೆ ಸಿಕ್ಕಲಿಲ್ಲ. ನಮ್ಮ ಲೋಕಸಭೆಯ ಉದಾಹರಣೆಯನ್ನು ತೆಗೆದುಕೊಳ್ಳಿ. ವಿರೋಧ ಪಕ್ಷದ ಸದಸ್ಯರು ಯಾವತ್ತೂ ಮಂಡಿಸುತ್ತಿರುವ ನಿಂದಕ ಗೊತ್ತುವಳಿ, ತಡೆ ಸೂಚನೆ ಅಥವಾ ಅಂಥದೇ ಬೇರೆ ಬಗೆಗಳನ್ನು ನಾನು ಒಪ್ಪುತ್ತೇನೆಂದಲ್ಲ. ಸತತವಾಗಿ ತಡೆ ಸೂಚನೆಯನ್ನು ಮಂಡಿಸುವುದು ಒಳ್ಳೆಯ ಲಕ್ಷಣವಲ್ಲ. ಅದೇನೇ ಇದ್ದರೂ ಯಾವುದೇ ಸೂಚನೆಯನ್ನು ಒಪ್ಪಿಕೊಂಡು ಅದನ್ನು ಕುರಿತಾದ ಚರ್ಚೆಗೆ ಅಪ್ಪಣೆಯನ್ನು ನೀಡಲಾಗುವುದನ್ನು ನೀವು ಅಪರೂಪಕ್ಕೊಮ್ಮೆ ಕೇಳಬಹುದು. ಈ ಸಂಗತಿಯ ಬಗ್ಗೆ ನನಗೆ ಅಚ್ಚರಿಯಾಗುತ್ತದೆ. ಇಂಗ್ಲಿಷ್ ಪಾರ್ಲಿಮೆಂಟಿನ ಕಲಾಪಗಳನ್ನು ಕುರಿತಾದ ನನ್ನ ಓದಿನಲ್ಲಿ ತಡೆ ಸೂಚನೆಯನ್ನು ತಳ್ಳಿಹಾಕದ ಉದಾಹರಣೆಗಳು ಅಪರೂಪಕ್ಕೊಮ್ಮೆ ಇರದಿದ್ದರೂ ಇದ್ದಿರಲು ಸಾಕು.
ನಾನು ಮುಂಬಯಿಯ ವಿಧಾನಸಭೆ ಸದಸ್ಯ ಶಾಸಕನಾಗಿದ್ದಾಗ ಶ್ರೀ ಮೊರಾರ್ಜಿ ದೇಸಾಯಿ ಶ್ರೀ ಮುನ್ಸಿ ಶ್ರೀ ಖೇರ್ ಮೊದಲಾದವರು ಅಧಿಕಾರರಾಗಿದ್ದರು ಅವರು ಒಂದು ತಡೆ ಸೂಚನೆಯನ್ನು ಚರ್ಚೆಗೆ ಬರಲು ಬಿಡಲಿಲ್ಲ ಆ ಕಾಲದ ಸ್ಪೀಕರ್ ಆಗಿದ್ದ ಶ್ರೀ ಮಾವಲ್ ಮಾವಲಂಕರ್ ತಾವೇ ಅಂತ ಸೂಚನೆಗಳನ್ನು ತಳ್ಳಿ ಹಾಕುತ್ತಿದ್ದರು ಅವರು ತಪ್ಪಿ ಒಪ್ಪಿಗೆಯನ್ನಿತ್ತರೆ ಸಚಿವರು ಅದನ್ನು ವಿರೋಧಿಸುತ್ತಿದ್ದರು ಸಚಿವರು ವಿರೋಧಿಸದಿದ್ದಾಗ ತಡೆಯ ಸೂಚನೆಯನ್ನು ಮಂಡಿಸುವ ಸದಸ್ಯರು ನಿರ್ಧರಿಸಲಾದ 30-40 ಅಥವಾ ಇದ್ದಷ್ಟು ಜನ ಸದಸ್ಯರ ಬೆಂಬಲವನ್ನು ದೊರಕಿಸಬೇಕು ಸಣ್ಣ ಅಲ್ಪಸಂಖ್ಯೆ ಕೋಮಿನ 4/6 ಜನ 6/4 ಜನ ಸದಸ್ಯರ ಗುಂಪು ಮಂಡಿಸಿದ ತಡೆ ಸೂಚನೆಗಳಿಗೆ ಸರ್ಕಾರಿ ಪಕ್ಷದಿಂದ ಒಂದೇ ಸವನೆ ವಿರೋಧವಾದರೆ ಈ ಅಲ್ಪಸಂಖ್ಯರಿಗೆ ತಮ್ಮ ದುಃಖಗಳನ್ನು ತೋಡಿಕೊಳ್ಳುವ ಅವಕಾಶವೇ ದೊರೆಯದಂತಾಗುವುದು ಸ್ವಾಭಾವಿಕವಾಗಿಯೇ ಇಂಥ ಪರಿಸ್ಥಿತಿಯಲ್ಲಿ ಈ ಅಲ್ಪಸಂಖ್ಯಾತರಲ್ಲಿ ಕಾನೂನು ಬಾಹ್ಯ ದಾರಿಯನ್ನು ಹಿಡಿಯುವ ಕ್ರಾಂತಿಕಾರಕ ಬಂಡಾಯವನ್ನು ಹೂಡುವ ಗಾಳಿ ಬೀಸತೊಡಗುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ಬಹುಮತದವರಿಂದ ಎಂದಿಗೂ ಈ ಬಗೆಯ ದಬ್ಬಾಳಿಕೆ ನಡೆಯಕೂಡದು 6 ಈ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ವಿವರಿಸುವುದು ಅವಶ್ಯಕ ರಾಜ್ಯಾಡಳಿತಗಾಗಿ ನೀತಿವಂತ ಸಮಾಜ ವ್ಯವಸ್ಥೆ ಮಾರಲ್ ಆರ್ಡರ್ ತೀರ ಅವಶ್ಯಕವಾದುದು ಎಂಬುದು ನನ್ನ ಅಭಿಪ್ರಾಯ ನಮ್ಮ ರಾಜಕೀಯ ಶಾಸ್ತ್ರವೇತ್ತರು ತಜ್ಞರು ಇದನ್ನು ಕುರಿತು ಯೋಚಿಸಿದಂತೆ ಕಾಣುವುದಿಲ್ಲ ನೀತಿಶಾಸ್ತ್ರವು ರಾಜ್ಯಶಾಸ್ತ್ರಕ್ಕಿಂತ ತೀರ ಬೇರೆ ಎಂದು ನಂಬಲಾಗಿದೆ ಅವುಗಳು ಅನನ್ಯವಾದ ಸಂಬಂಧವಿಲ್ಲ ಎಂದು ತಿಳಿಯಲಾಗಿದೆ ನೀತಿ ಮತ್ತೆ ಹೊರತು ರಾಜಕೀಯವನ್ನು ಮಾಡಬಹುದೆಂಬ ನಂಬಿಕೆಯಿಂದಾಗಿ ರಾಜಕೀಯದ ಅಧ್ಯಯನವನ್ನು ಮಾಡುವವನಿಗೆ ನೀತಿಶಾಸ್ತ್ರದ ಅರಿವು ಇಲ್ಲದಿದ್ದರೂ ನಡೆದೀತೆಂಬ ವದಂತಿ ಇದೆ ನನ್ನ ಅಭಿಪ್ರಾಯದಲ್ಲಿ ಇಂಥ ವದಂತಿಯು ತುಂಬಾ ಭಯಂಕರ ಹಾಗೂ ಗಂಭೀರ ಸ್ವರೂಪದ್ದು ಪ್ರಜಾಪ್ರಭುತ್ವದಲ್ಲಿ ನಡೆಯುವುದಾದ್ರೆ ಏನು ಪ್ರಜಾಪ್ರಭುತ್ವವನ್ನು ಸ್ವತಂತ್ರ ಸರ್ಕಾರವೆಂದು ಕರೆಯಲಾಗುತ್ತದೆ ಇಂಥ ಸರ್ಕಾರ ಎಂದರಾದರೂ ಏನು ಪ್ರಜಾಪ್ರಭುತ್ವದ ಸರ್ಕಾರ ಎಂದರಾದರೂ ಏನು ಸ್ವತಂತ್ರ ಸರ್ಕಾರ ಎಂದರೆ ಕಾನೂನು ನಡುವೆ ಕೈ ಹಾಕದೆಯೇ ಹೆಚ್ಚೆಚ್ಚು ಸಾಮಾಜಿಕ ಕ್ಷೇತ್ರಗಳಲ್ಲಿರುವ ಜನರು ಸಹಜ ಜೀವನವನ್ನು ಸಾಗಿಸಲು ಸಾಧ್ಯವಾಗುವುದು ಕಾನೂನನ್ನು ತಯಾರಿಸುವುದು ಅಗತ್ಯದಷ್ಟೇ ಆದರೆ ಅಂಥ ಕಾನೂನನ್ನು ಪಾಲಿಸುವ ಮಟ್ಟಿಗಿನ ಸಾಮಾಜಿಕ ನೀತಿಯು ಸಮಾಜದಲ್ಲಿ ತಯಾರಾಗಿದೆ ಎಂಬ ಭರವಸೆಗೆ ಅವರಿಗೆ ಲಭಿಸತಕ್ಕದ್ದು ಪ್ರೊಫೆಸರ್ ಲಾಸ್ಕಿ ಅವರು ಮಾತ್ರ ಪ್ರಜಾಪ್ರಭುತ್ವದ ಈ ಭಾಗವನ್ನು ಕುರಿತು ಹೀಗೆ ಉಲ್ಲೇಖಿಸುವರು ತಮ್ಮ ಒಂದು ಗ್ರಂಥದಲ್ಲಿ ಅವರು ಹೀಗೆ ಎನ್ನುತ್ತಾರೆ ಪ್ರಜಾಪ್ರಭುತ್ವದ ರಾಜ್ಯ ಪದ್ಧತಿಯಲ್ಲಿ ಸಮಷ್ಟಿಯ ನೀತಿವಂತ ಜೀವನವನ್ನು ಕಲ್ಪಿಸಿಕೊಳ್ಳಲಾಗುತ್ತದೆ ಸಾಮಾಜಿಕ ನೀತಿಮತ್ತೆಯ ಕೊರತೆಯಿಂದಾಗಿ ಅದು ಯಶಸ್ವಿಯಾಗಲಾರದೆ ಒಡೆದು ತುಣುಕು ತುಣುಕುಗಳಾಗುವುದು ನಮ್ಮ ದೇಶದಲ್ಲಿ ನಮಗೆ ಇಂಥ ಅನುಭವ ಬರುತ್ತಿದೆ ಇಂಥ ಅನುಭವ ಆಗುತ್ತಿದೆ 7 ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಅವಶ್ಯಕವಿದ್ದ ಇನ್ನೊಂದು ಅಂಶವೆಂದರೆ ವಿಚಾರವಂತ ಜನಮತ ಪಬ್ಲಿಕ್ ಕಾನ್ಶಿಯನ್ಸ್ ಪ್ರತಿಯೊಂದು ದೇಶದಲ್ಲಿ ಅನ್ಯಾಯಗಳು ನಡೆಯುತ್ತಿರುವ ಬಗ್ಗೆ ಸಂದೇಹವಿಲ್ಲ ಅಂದ ಮಾತ್ರಕ್ಕೆ ಎಲ್ಲೆಡೆಗೂ ಅದು ಸಮ ಪ್ರಮಾಣದಲ್ಲಿ ನಡೆಯುತ್ತದೆ ಎಂದೇನೂ ಅಲ್ಲ ಅನ್ಯಾಯದ ಬಿಸಿ ಸಮಾಜದ ಕೆಲವರಿಗೆ ತುಸುಮಟ್ಟಿಗೆ ಮಾತ್ರ ತಗುಲುತ್ತದೆ ಆದರೆ ಕೆಲವರು ಅದರ ಬೇಗೆಯಲ್ಲಿ ಬೆಂದು ಹೋಗುತ್ತಾರೆ ಅವರು ಅನ್ಯಾಯದ ಹೊರೆಯಡಿ ಸಿಕ್ಕಿ ನಲುಗುತ್ತಾರೆ ಈ ಸಂದರ್ಭದಲ್ಲಿ ಇಂಗ್ಲೆಂಡಿನ ಜೂ ಜನರ ಉದಾಹರಣೆಗಳನ್ನು ಕೊಡಬಹುದು ಈ ಜನರು ಅಲ್ಲಿಯ ಕ್ರೈಸ್ತ ಮತದವರು ಅನುಭವಿಸಿದ ಬೇರೊಂದು ಬಗೆಯ ಅನ್ಯಾಯಕ್ಕೆ ಈಡಾದವರು ಹೀಗಾಗಿ ಜೂ ಜನರು ತಮ್ಮ ಮೇಲಾಗುವ ಅನ್ಯಾಯದ ವಿರುದ್ಧ ಒಂಟಿಯಾಗಿ ಹೋರಾಡಬೇಕಾಯಿತು ಇಂಗ್ಲಿಷ್ ಕ್ರಿಶ್ಚಿಯನ್ ಜನರು ಅವರಿಗೆ ನೆರವಾಗಲಿಲ್ಲ ಬದಲು ಜೂಗಳ ಮೇಲಾಗುವ ಅನ್ಯಾಯವನ್ನು ಕಂಡು ಅವರಿಗೆ ಸಂತೋಷವಾಗುತ್ತಿತ್ತು ಜೂ ಜನರಿಗೆ ನೆರವು ನೀಡುವ ಇಂಗ್ಲೆಂಡ್ನ ಒಬ್ಬನೇ ವ್ಯಕ್ತಿ ಎಂದರೆ ಅಲ್ಲಿನ ರಾಜನು ಇದರಿಂದ ಕೆಲವರಿಗೆ ಅಚ್ಚರಿ ಎನಿಸಿತ್ತು ಆದರೆ ಅದರ ಕಾರಣವೂ ಅಷ್ಟೇ ಮೋಜಿನದು ಹಳೆಯ ಕ್ರಿಶ್ಚಿಯನ್ ಕಾನೂನಿನ ಮೇರೆಗೆ ಜೂ ಜನರ ವಂಶದವರಿಗೆ ಅವರು ಜೂ ಎಂಬ ಕಾರಣದಿಂದಾಗಿ ವಾರಸಿಯ ಆಸ್ತಿಯು ಎಸ್ಟೇಟ್ ಲಭಿಸುತ್ತಿರಲಿಲ್ಲ ಅದು ರಾಜನ ಸ್ವತ್ತಾಗಿ ಸರ್ಕಾರಕ್ಕೆ ಜಮೆಯಾಗುತ್ತಿತ್ತು ಸ್ವಾಭಾವಿಕವಾಗಿಯೇ ಇದರಿಂದ ರಾಜನಿಗೆ ಸಂತೋಷವಾಗುತ್ತಿತ್ತು ಮೃತರಾದ ಜೂಗಳ ಮಕ್ಕಳು ಇಂಥ ಎಸ್ಟೇಟ್ಗಾಗಿ ರಾಜನಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದರು ಆಗ ರಾಜನು ಉದಾರನಾಗಿ ಸ್ವಲ್ಪ ಪಾಲನ್ನು ಅವರಿಗೆ ನೀಡಿ ಉಳಿದೆಲ್ಲವನ್ನು ತಾನು ಇರಿಸಿಕೊಳ್ಳುತ್ತಿದ್ದರು
ಜೂ ಜನರ ಮೇಲೆ ಇಷ್ಟೆಲ್ಲ ಅನ್ಯಾಯ ನಡೆದಿದ್ದರೂ ಒಬ್ಬನೂ ಇಂಗ್ಲಿಷ್ ವ್ಯಕ್ತಿಯು ಅವರ ನೆರವಿಗೆ ಧಾವಿಸಲಿಲ್ಲ. ಸಾರ್ವಜನಿಕ ವಿವೇಕ ಬುದ್ಧಿಯು ಜಾಗೃತವಾಗಿ ಇಲ್ಲದುದರ ಪರಿಣಾಮ ಇದಾಗಿತ್ತು. ಯಾರ ಮೇಲೆ ಅನ್ಯಾಯವಾದರೂ ಅದನ್ನು ಕೂಡ ಕಂಡ ಕೂಡಲೇ ಯಾರ ಮೇಲೆ ಅನ್ಯಾಯವಾದರೂ ಅದನ್ನು ಕಂಡ ಕೂಡಲೇ ಜಾಗೃತಗೊಂಡು ಎದ್ದೇಳುವ ಶಕ್ತಿ ಎಂದರೆ ಸಮಷ್ಟಿಯ ಸಮ ಸದ್ವಿವೇಕದ ಬುದ್ಧಿ. ಸಾರ್ವತ್ರಿಕ ವಿವೇಕ ಬುದ್ಧಿಯು ತಲೆದೋರುತ್ತಲೇ ಅದು ಸಮಾಜದಲ್ಲಿ ಅನ್ಯಾಯಕ್ಕೆ ಈಡಾದ ಅಥವಾ ಈಡಾಗದ ಪ್ರತಿಯೊಬ್ಬ ವ್ಯಕ್ತಿಯು ದಮನಿತರ ಮೇಲಾಗುವ ಅನ್ಯಾಯವನ್ನು ತೊಡೆದು ಹಾಕಲೆಂದು ಅವನಿಗೆ ಬೆಂಬಲವನ್ನು ನೀಡುವಂತೆ ಮಾಡುತ್ತದೆ. ತೀರ ಇತ್ತೀಚಿನ ಉದಾಹರಣೆಯನ್ನು ನೀಡುವುದಾದರೆ ದಕ್ಷಿಣ ಆಫ್ರಿಕೆಯತ್ತ ಬೆರಳು ತೋರಬಹುದು. ಅಲ್ಲಿ ಅನ್ಯಾಯಕ್ಕೆ ಬಲಿಯಾಗುವವರು ಹಿಂದಿಯವರು. ಅವರಿಂದ ಅಲ್ಲಿಯ ಬಿಳಿಯರಿಗೆ ಯಾವುದೇ ಬಗೆಯ ತುಸು ತಲುಪದು, ಬಿಸಿ ತಲುಪದು. ಇಷ್ಟಿದ್ದರೂ ಮಿಸ್ಟರ್ ಸ್ಕಾಟ್ ಎನ್ನುವ ಬಿಳಿಯನು ಈ ಅನ್ಯಾಯವನ್ನು ತೊಲಗಿಸಲೆಂದು ಜೀವದ ಹಂಗು ತೆರೆದು ಪ್ರಯತ್ನಿಸುತ್ತಿರುವುದನ್ನು ಕಾಣುತ್ತೇವೆ. ಹಲವು ಜನ ಬಿಳಿಯ ಯುವಕ ಯುವತಿಯರು ದಕ್ಷಿಣ ಆಫ್ರಿಕೆಯ ಹಿಂದಿ ಜನರ ಚಳುವಳಿಗಳಲ್ಲಿ ಸೇರ್ಪಡೆಗೊಳ್ಳುತ್ತಿರುವುದನ್ನು ಕಾಣುತ್ತೇವೆ. ಇಂಥ ದೃಶ್ಯ ಕಾಣುವುದೇಕೆ? ಅದು ಜನರಲ್ಲಿರುವ ಸಾರಾಸಾರ ವಿವೇಕ ಬುದ್ಧಿಯ ಫಲ. ನಾನು ನಿಮ್ಮನ್ನು ಇರಿಯ ಬಯಸುವುದಿಲ್ಲ, ಆದರೆ ಅದೆಷ್ಟೋ ಸಲ ನಮಗೆ ನಮ್ಮ ಮರೆಗುಳಿತನದ ಬಗ್ಗೆ ಅಚ್ಚರಿಯಾಗುತ್ತದೆ. ನಾವು ದಕ್ಷಿಣ ಆಫ್ರಿಕೆಯಲ್ಲಿರುವ ವಿಭಕ್ತ ಜನವಸತಿಗಳ ಧೋರಣೆಯ ವಿರುದ್ಧ ಮಾತನಾಡುವ ನಾವು ನಮ್ಮ ದೇಶದಲ್ಲಿ ಸುತ್ತಲೂ ದೃಷ್ಟಿಯನ್ನು ಹಾಯಿಸಿದರೆ ಪ್ರತಿಯೊಂದು ಊರಲ್ಲಿ ಇಂಥ ವಿಭಕ್ತ ವಸತಿಯ ತತ್ವಜ್ಞಾನ ಕಾರ್ಯಾಚರಣೆಯಲ್ಲಿ ಇರುವುದನ್ನು ಕಾಣುವುದಿಲ್ಲವೇ? ದಕ್ಷಿಣ ಆಫ್ರಿಕೆಯು ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಇಳಿದು ಬಂದಿದೆ. ಇಷ್ಟಿದ್ದರೂ ಯಾರಾದರೂ ವಿಭಕ್ತ ವಸತಿಯಲ್ಲಿ ಇರುವ ಅಸ್ಪೃಶ್ಯ ದಲಿತ ಜಾತಿಯವರ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಲೆಂದು ಹಾಗೂ ಅವರ ಮೇಲಾಗುವ ಅನ್ಯಾಯಗಳನ್ನು ಪರಿಹರಿಸಲೆಂದು ಮುಂದೆ ಬಂದುದು ತೀರ ಕಡಿಮೆ. ಹೀಗೇಕಾಗುತ್ತಿದೆ? ಇದರ ಕಾರಣ ಸ್ಪಷ್ಟ, ಸಾಮಾಜಿಕ ವಿವೇಕ ಬುದ್ಧಿಯ ಕೊರತೆ. ಅದು ಹೀಗೆಯೇ ಮುಂದುವರಿಯುತ್ತಾ ಅನ್ಯಾಯಗಳು ಆಗುತ್ತಲೇ ಇದ್ದರೆ ಬೇರೆ ಜನರು ಅಲ್ಪಸಂಖ್ಯರ ಮೇಲೆ ಆಗುವ ಅನ್ಯಾಯಗಳನ್ನು ಎದುರಿಸಲು ಮುಂದೆ ಬಾರದಿದ್ದರೆ ಅಲ್ಪಸಂಖ್ಯಾತರ ತಲೆಯಲ್ಲಿ ಕ್ರಾಂತಿಯ ಗಾಳಿಯು ಮತ್ತೆ ಮತ್ತೆ ಬೀಸತೊಡಗುತ್ತದೆ. ಮೇಲಿನ ವಿವೇಚನೆ ಎಂದರೆ ಬೇರೆ ಬೇರೆ ರಾಜಕೀಯ ತತ್ವಗಳ ಒಣ ಕೊರಡಿನಂತಹ ವಿವರಣೆಯಲ್ಲ. ಬದಲು ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಓದಿದ ತರುವಾಯ ನನ್ನ ಮನಸ್ಸಿನ ಮೇಲೆ ಅಚ್ಚೊತ್ತಿದ ಸಂಗತಿಗಳ ಅನುಭವವಿದು. ನಮಗೆ ಸ್ವಾತಂತ್ರ್ಯ ಲಭಿಸಿದೆ, ಬ್ರಿಟಿಷರು ಹೊರಟಿದ್ದಾರೆ, ನಾವು ಪ್ರಜಾಪ್ರಭುತ್ವವನ್ನು ಘೋಷಿಸುವ ಸಂವಿಧಾನವನ್ನು ತಯಾರಿಸಿದ್ದೇವೆ ಅಂದ ಬಳಿಕ ಈ ಬಗೆಗೆ ನಮಗೆ ಇನ್ನೇನು ಬೇಕು, ನಾವಿನ್ನು ನಿಶ್ಚಿಂತರಾಗಿ ಕುಳಿತುಕೊಳ್ಳೋಣ ಎನ್ನುವ ಭಾವನೆ ಈ ದೇಶದ ಜನರಲ್ಲಿ ಬೆಳೆಯುತ್ತದೆ. ಸಂವಿಧಾನವನ್ನು ತಯಾರಿಸಿದ್ದೇವೆಂದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಿತು ಎಂದಲ್ಲ. ಇಂತಹ ಆತ್ಮಘಾತಕ ಭಾವನೆಯ ಬಗೆಗೆ ಎಲ್ಲರಿಗೂ ಅಪಾಯದ ಎಚ್ಚರಿಕೆಯನ್ನು ನೀಡಬಯಸುತ್ತೇನೆ. ನಮ್ಮ ಕೆಲಸ ಈಗ ಶುರುವಾಗಿದೆ. ಪ್ರಜಾಪ್ರಭುತ್ವದ ಮರ ಎಲ್ಲೆಡೆಗಳಲ್ಲಿ ಸರಿಯಾಗಿ ಪುಷ್ಟವಾಗಿ ಬೆಳೆಯಬಲ್ಲದೆಂದಲ್ಲ ಎಂಬುದನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕು. ಅದು ಅಮೆರಿಕೆಯಲ್ಲಿ ಬೆಳೆದಿದೆ, ಇಂಗ್ಲೆಂಡಿನಲ್ಲಿ ಅದರ ಬೆಳವಣಿಗೆ ಆಯಿತು, ಅದು ಕೆಲಮಟ್ಟಿಗೆ ಫ್ರಾನ್ಸಿನಲ್ಲೂ ಬೇರು ಬಿಟ್ಟಿತು. ಬೇರೆಡೆಯಲ್ಲೂ ನಡೆದ ಆಶಾದಾಯಕ ಘಟನೆಗಳಿಂದಲೇ ನಮಗೆ ಧೈರ್ಯ ಬಂದಿತು. ಮೊದಲ ಮಹಾಯುದ್ಧದ ಪರಿಣಾಮವೆಂದು ಹಾಗೂ ಆಸ್ಟ್ರಿಯ ಹಂಗೇರಿಯ ಸಾಮ್ರಾಜ್ಯದ ವಿಘಟನೆಯನ್ನು ಮಾಡಿದ್ದರಿಂದ ವಿಲ್ಸನ್ನನ್ನು ಸ್ವಯಂ ನಿರ್ಣಯದ ತತ್ವಕ್ಕನುಸರಿಸಿ ಆಸ್ಟ್ರಿಯಾದಿಂದ ಬೇರೆಯಾದ ಸಣ್ಣ ಸಣ್ಣ ರಾಷ್ಟ್ರಗಳನ್ನು ತಯಾರಿಸಿದನೆಂದು ನಿಮಗೆ ನೆನಪಿರಬಹುದು. ಪ್ರಜಾಪ್ರಭುತ್ವದ ಸಂವಿಧಾನ, ಪ್ರಜಾಪ್ರಭುತ್ವದ ಸರ್ಕಾರ ಮತ್ತು ವಾರ್ಸೆಲ್ಸ್ ಎಂಬಲ್ಲಿಯ ಒಡಂಬಡಿಕೆಯ ಮೇರೆಗೆ ಮೂಲಭೂತ ಹಕ್ಕುಗಳ ಏರ್ಪಾಡು ಮಾಡುವ ಸಂವಿಧಾನಗಳು ಅವುಗಳಿಗೆ ಇದ್ದವು. ಈ ಪ್ರಜಾಪ್ರಭುತ್ವದ ಗತಿ ಏನಾಯಿತು? ಅಲ್ಲಿ ಅವುಗಳ ಲವಲೇಶವಾದರೂ ನಿಮಗೆ ಕಾಣುತ್ತಿದೆಯೇ? ಅವೆಲ್ಲ ಈಗ ಕಣ್ಮರೆಯಾಗಿವೆ, ಪೂರ್ತಿ ನಾಶವಾಗಿವೆ. ಅವೆಲ್ಲ ರಾಷ್ಟ್ರಗಳು ಇಂದು ಬೇರೆಯವರ ದಾಸ್ಯ ಅಥವಾ ಕಪಿಮುಷ್ಟಿಯಲ್ಲಿ ಸಿಕ್ಕಿಕೊಂಡಿವೆ. ಇತ್ತೀಚಿನ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಸಿರಿಯಾದಲ್ಲಿ ಪ್ರಜಾಪ್ರಭುತ್ವ ನಿಷ್ಠವಾದ ಸರ್ಕಾರವಿತ್ತು. ಕೆಲವು ವರ್ಷಗಳ ತರುವಾಯ ಅಲ್ಲಿ ಸೇನೆಯ ಬಂಡಾಯ ನಡೆಯಿತು. ಸೇನೆಯ ದಂಡನಾಯಕನು ಸಿರಿಯಾದ ರಾಜ್ಯ ಪ್ರಮುಖನಾದನು. ಅಲ್ಲಿಯ ಪ್ರಜಾಪ್ರಭುತ್ವದು ಹವೆಯಲ್ಲಿ ಕರಗಿ ಹೋಯಿತು. ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳುವ ಈಜಿಪ್ಟ್ನಲ್ಲಿ ಏನಾಯಿತು? 1922ರಲ್ಲಿ ಅಲ್ಲಿಯೂ ನಿರಂತರವಾಗಿ 20 ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಚಾಲ್ತಿಯಲ್ಲಿತ್ತು. ಒಂದು ರಾತ್ರಿ ಫರೋಕಿಯನ್ನು ಹೊರದೂಡಲಾಯಿತು. ನಾಗಿಬ್ ಅವನು ಸರ್ವಾಧಿಕಾರಿಯಾದನು, ಅವನು ಸಂವಿಧಾನವನ್ನು ವಿಸರ್ಜಿಸಿದನು. ಇವೆಲ್ಲ ಉದಾಹರಣೆಗಳು ನಮ್ಮೆದುರು ಇರುವುದರಿಂದ
ನಾವು ನಮ್ಮ ಭವಿಷ್ಯ ಕಾಲದ ಬಗ್ಗೆ ತುಂಬಾ ಎಚ್ಚರವುಳ್ಳವರು ಹಾಗೂ ವಿಚಾರವಂತರಾಗಿರಬೇಕು. ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕೆಂದು, ಅದರ ದಾರಿಯ ಮೇಲಿನ ಕಲ್ಲು ಬಂಡೆಗಳನ್ನು ದೂರ ಸರಿಸಲೆಂದು ಕೆಲವು ಖಚಿತವಾದ ಹೆಜ್ಜೆಗಳನ್ನು ಇಡುತ್ತೇವೆಯೋ ಇಲ್ಲವೋ ಎಂಬುದನ್ನು ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಿದೆ, ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕಿದೆ.